ಎಸ್ ಇದೇನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಈ ತರ ನಿಮ್ಗೆ ಏನಂತ ಹೇಳಿದ್ರೆ ಇದು ಸೊ ಫೆಬ್ರವರಿ ಫಸ್ಟ್ ನಡೆದಿರುವಂತಹ ಕ್ವಶನ್ ಪೇಪರ್ ಒಂದು ಫೆಬ್ರವರಿ ಸೊ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್ ಇಲ್ಲಿ ಏನ್ ಕೊಟ್ಟಿದಾನ ಎಲ್ ಸಿ ಎಂ ಆಫ್ ಒನ್ ನೈಂಟಿ ಟೂ ಅಂತ ಕೊಟ್ಟಿದಾನ ಎಲ್ ಸಿ ಎಂ ಏನ್ ಕೊಟ್ಟಿದ ಅಂತ ಹೇಳಿದ್ರ ಎಲ್ ಸಿ ಎಂ ಆಫ್ ಒನ್ ನೈಂಟಿ ಟು ಸಾರಿ ಒನ್ ನೈನ್ಟಿ ಟೂ ಅದಾದ ನಂತರ ನೆಕ್ಸ್ಟ್ ಫೋರ್ ಏಟಿದ್ ಏನಾಯ್ತಪ್ಪ ಅಂತ ಹೇಳಿದ್ರೆ ಎಲ್ ಸಿ ಏನ್ ಕೊಟ್ಟಿದಾನ ಸಿಕ್ಸ್ಟಿ ಮೋರ್ ದಾನ್ ಹಂಡ್ರೆಡ್ ಟೈಮ್ಸ್ ಆಫ್ ಎಕ್ಸ್ ಅಂತ ಏನೋ ಕೊಟ್ಟಿದಾನೆ ಸೊ ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ಅದ್ರ ನಾವು ಏನ್ ಕಂಡಿಡಬೇಕು ಫಸ್ಟ್ ಏನ್ ಮಾಡೋಣ ಅಂತ ಹೇಳಿದ್ರೆ ಎಲ್ ಸಿ ಎಂ ಆಫ್ ಒನ್ ನೈನ್ಟಿ ಟೂ ಅಂಡ್ ಫೋರ್ ಏಟಿ ಕಂಡು ಇದ್ ಮುಂದಿನದೆಲ್ಲ ಬಿಡ್ರಿ ಇದನ್ ಸೊ ಎಲ್ ಸಿ ಎಂ ಆಫ್ ಒನ್ ನೈನ್ಟಿ ಟು ಅಂಡ್ ಫೋರ್ ಏಟಿ ಕಂಡಿಡ್ಬೇಕು ಹೆಂಗ್ ಕಂಡಿಡ್ಬೇಕು ನಾವ್ ಸೊ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ರಿ ಇಲ್ಲಿ ನೋಡ್ರಿ ಒನ್ ನೈನ್ಟಿ ಟೂ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನೈತಪ್ಪ ಅಂತ ಹೇಳಿದ್ರೆ ಫೋರ್ ಏಟಿ ಐತೆ ಸೊ ನಾವು ಎಲ್ ಸೇಮ್ ಕಂಡಿಡ್ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ಹಿಡಿತೀವಿ ಎಸ್ ಸೊ ಇಲ್ಲಿ ನೋಡ್ರಿ ಫಸ್ಟ್ ಏನಪ್ಪಾ ಹೇಳಿದ್ರೆ ನಾವು ಮಿನಿಮಮ್ ಸಂಖ್ಯೆ ಯಾವ್ದು ನಮ್ದು ಎರಡರಿಂದ ಎರಡರಿಂದ ಡಿವೈಡ್ ಮಾಡ್ತಾ ಹೋಗಬೇಕು ಎರಡರಿಂದ ಡಿವೈಡ್ ಮಾಡ್ರಿ ಸರ್ ಇದು ಎರಡ್ ಒಂಬತ್ಲೆ ಹದಿನೆಂಟ್ರಿ ಒಂದ್ ಉಳಿತ್ರಿ ಎರಡ್ ಆರ್ಲೆ ಹನ್ನೆರಡ್ರಿ ಅದಾವ್ದಂದ್ರೆ ಇದನ್ ಡಿವೈಡ್ ಮಾಡ್ರಿ ಸರ್ ಎರಡ್ ಎರಡ್ಲೆ ನಾಲ್ಕ್ರಿ ಸೊ ಇದು ಎರಡ್ ನಾಕ್ಲೆ ಎಂಟಾಗ್ರಿ ಜೀರೋ ಇಲ್ ಬರತ್ರಿ ಓಕೆ ಡನ್ ಡಿವೈಡ್ ಮಾಡಿದ್ರಿ ನೆಕ್ಸ್ಟ್ ನೋಡ್ರಿ ಸರ್ ಎರಡು ಮೂರ್ಲೆ ಎರಡ್ ನಾಕ್ಲೆ ಎಂಟ್ರಿ ಆಮೇಲೆ ಒಂದ್ ಉಳಿತ್ರಿ ಹದ್ನಾರ ಆಗತ್ತರಿ ಎರಡ್ ಎಂಟ್ಲೆ ಹದಿನಾರ್ರೀ ಅದಂದ್ರ ಇದ್ರಿ ಎರಡ್ ಒಂದ್ಲೆ ರೀ ಎರಡ್ ಎರಡ್ಲೆ ರೀ ಆಮೇಲೆ ನೆಕ್ಸ್ಟ್ ನೋಡ್ರಿ ಹಂಗೆ ಸೊ ಎಲ್ಲಿವರೆಗೂ ಆಗತ್ತಾ ಅಲ್ಲಿವರೆಗೂ ಏನಂತಂದು ಹೇಳಿ ಡಿವೈಡ್ ಮಾಡ್ತಾ ಹೋಗ್ಲೇ ಬೇಕು ನೀವ್ ಹೋಗ್ರಿ ನೋಡೋಣ ಹಂಗ ಎಸ್ ಸೊ ಎರಡ್ ಎರಡ್ಲೆ ಎರಡ್ ನಾಕ್ಲೆ ಎಂಟ್ರಿ ಸರ್ ಎರಡ್ ಆರ್ಲೆ ಹನ್ನೆರಡು ರೀ ಎರಡ್ ಜೀರೋ ಹಂಗ ಬಂತ್ರಿ ನೆಕ್ಸ್ಟ್ ನೋಡ್ರಿ ಸರ್ ಎರಡ್ ಹನ್ನೆರಡ್ಲೆ ರೀ ಆಮೇಲೆ ಸರ್ ಎರಡ್ ಮೂವತ್ಲೆ ರೀ ಸೊ ನಿಮ್ ಎರಡರಿಂದನ ಡಿವೈಡ್ ಮಾಡ್ತಾ ಹೋಗ್ತೀರಿ ಹೋಗ್ರಿ ಅಲ್ಲಿ ಸೊ ಸರ್ ಇದು ಎರಡ್ ಆರ್ಲೆ ರೀ ಸರ್ ಎರಡ್ ಹದಿನೈದ್ಲೆ ರೀ ಸರ್ ನೆಕ್ಸ್ಟ್ ಎರಡರಿಂದ ಡಿವೈಡ್ ಆಗಂಗಿಲ್ಲ ಆಗತ್ತ ಮೂರರಿಂದ ಆಗತ್ತ ಸರ್ ಮೂರ್ ಎರಡ್ಲೆ ಆರ್ ಮೂರ್ ಐದ್ಲೆ ಹದಿನೈದ್ ರೀ ಸರ್ ನೆಕ್ಸ್ಟ್ ಯಾವ್ದ್ರಿಂದನು ಡಿವೈಡ್ ಆಗಲ್ಲ ಇವಾಗ ಏನ್ ಮಾಡ್ಬೇಕು ನೀವ್ ಎಲ್ಲವನ್ನ ಹೇಳಿದ್ರೆ ಗುಣಸ್ಬೇಕು ಇಲ್ ನೋಡ್ರಿ ಸೊ ಇವುಗಳನ್ನ ಏನಂತ ಹೇಳಿದ್ರೆ ಕಾಮನ್ ಆಗಿ ಏನಂತ ಹೇಳಿದ್ರೆ ಎಲ್ಲಾ ಎರಡೂನು ಡಿವೈಡ್ ಆಗ್ತಿದವ ಕಾಮನ್ ಆಗಿ ಎಲ್ಲಿವರೆಗೂ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಡಿವೈಡ್ ಆಗ್ತಿದವ ಎರಡ್ ಎರಡ್ ಇದನ್ನು ಇದನ್ನು ಡಿವೈಡ್ ಮಾಡತ್ತೆ ಎರಡು ಇದನ್ನು ಇದನ್ನು ಡಿವೈಡ್ ಮಾಡತ್ತೆ ಇದು ಎರಡು ಇದನ್ನು ಇದನ್ನು ಡಿವೈಡ್ ಮಾಡೈತೆ ಈ ಎರಡು ಇದನ್ನ ಇದನ್ನ ಆಮೇಲೆ ಎರಡು ಇದನ್ನ ಇದನ್ನ ಆಮೇಲೆ ಮೂರು ಇದನ್ನ ಇದನ್ನ ಎರಡು ಡಿವೈಡ್ ಮಾಡೈತೆ ಅಂದಾಗ ಎರಡು ಸಂಖ್ಯೆಗಳನ್ನ ಎಲ್ಲಿವರೆಗೂ ಡಿವೈಡ್ ಮಾಡ್ತಾವಲ್ಲ ಕಾಮನ್ ಆಗಿ ಸೊ ಅವುಗಳನ್ನ ಗುಣಿಸಿದ್ರೆ ನಿಮ್ಗೆ ಏನ್ ಬರುತ್ತೆ ಎಚ್ ಸಿ ಎಫ್ ಬರುತ್ತೆ ಫಾರ್ ಎಕ್ಸಾಂಪಲ್ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎಷ್ಟದು ಎರಡ ಒಂದು ಎರಡು ಮೂರು ನಾಲ್ಕು ಐದು ಇಂಟು ಮೂರು ಇಂಟು ಮೂರು ಮಾಡಬೇಕು ಲಾಸ್ಟ್ ಎಷ್ಟಾಗತ್ತೆ ನೋಡ್ರಿ ಎರಡ್ಲೆ ನಾಲ್ಕು ನಾಲ್ಕರ ಎಡ್ಲೆ ಎಂಟು ಎಂಟ್ರೆ ಎಡ್ಲೆ ಹದಿನಾರು ಹದಿನಾರು ಎಡ್ಲೆ ಮೂವತ್ತೆರಡು ಮೂವತ್ತೆರಡು ಇಂಟು ಮೂರ್ ಎಷ್ಟಾಗತ್ತ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಸೊ ತೊಂಬತ್ತಾರು ಏನಾಗತ್ತಪ್ಪ ಅಂತಂದ್ರೆ ನಮ್ದು ಇಲ್ಲಿ ಎಚ್ ಸಿ ಎಫ್ ಆಗತ್ತ ಬಟ್ ಅವ್ರು ನಮ್ಗದ ಕೇಳಿಲ್ಲ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಎಲ್ ಸಿ ಎಂ ಅಂತ ಹೇಳಿದ್ರೆ ಎಲ್ಲಾನು ಗುಣಿಸ್ಬೇಕು ಈ ಸಂಖ್ಯೆಗಳನ್ನು ಕಾಮನ್ ಇರೋದು ಗುಣಿಸ್ಬೇಕು ಆಮೇಲೆ ಉಳಿದಿರೋದ್ನು ಗುಣಿಸ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ ಟೂ ಇಂಟು ಟೂ ಇಂಟು ಟೂ ಇಂಟು ಟೂ ಇಂಟು ತ್ರೀ ಇಂಟು ಟೂ ಇಂಟು ಫೈವ್ ಇಲ್ಲಿ ನೋಡ್ರಿ ಇವೆಲ್ಲ ಏನಂತ ಹೇಳಿದ್ರೆ ಇಷ್ಟು ಕಾಮನ್ ಇರೋ ಕಾಮನ್ ಆಗಿ ಎರಡು ಡಿವೈಡ್ ಆಗೋ ಅದಾದ ನಂತರ ಇದು ಉಳ್ದಿರೋದು ಸೊ ಇದನ್ನು ಕೂಡ ಏನಂತ ಹೇಳಿದ್ರೆ ಡಿವೈಡ್ ಮಾಡ್ಬೇಕು ಸೊ ಅವಾಗ ನಮ್ಗೆ ಏನ್ ಅಂತ ಹೇಳಿದ್ರೆ ಒಂಬತ್ ನೂರ ಅಂತ ಹೇಳಿದ್ರೆ ನಮ್ ಎಲ್ ಸಿ ಎಂ ಆಗತ್ತೆ ಕ್ಲಿಯರಾ ನಮ್ದು ಎಲ್ ಸಿ ಎಂ ಎಷ್ಟ ಅಂತ ಅಂತ ಒಂಬತ್ ನೂರ ಅರವತ್ತು ಬಟ್ ಆದ್ರೆ ಇಲ್ಲೇನ್ ಕೊಟ್ಟಿದ್ದಾರೆ ಎಲ್ ಸಿ ಎಂ ಇದು ಏನ್ ಕೊಟ್ಟಿದ್ದಾರೆ ಹೇಳಿದ್ರೆ ಇಲ್ಲಿ ನೋಡ್ರಿ ಸೊ ಎಲ್ ಸಿ ಎಂ ಆಫ್ ಒನ್ ನೈನ್ಟಿ ಟೂ ಆಮೇಲೆ ಫೋರ್ ಏಟಿ ಎಷ್ಟ ಐತಂತ ಹೇಳಿದ್ರೆ ಸಿಕ್ಸ್ಟಿ ಮೋರ್ ದೆನ್ ಪ್ಲಸ್ ಎಲ್ ಸಿ ಎಂ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾನೆ ಸಿಕ್ಸ್ಟಿ ಮೋರ್ ದನ್ ಸಿಕ್ಸ್ಟಿ ಮೋರ್ ದನ್ ಹಂಡ್ರೆಡ್ ಟೈಮ್ಸ್ ಆಫ್ ಎಕ್ಸ್ ಹಂಡ್ರೆಡ್ ಟೈಮ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಇಂಟು ಎಕ್ಸ್ ಹಂಡ್ರೆಡ್ ಟೈಮ್ಸ್ ಆಫ್ ಎಕ್ಸ್ ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದಾನೆ ಇವಾಗ ಎಲ್ ಸಿ ಎಂ ಅನ್ನು ನಾವ್ ಏನಂತ ಬರ್ಕೋಬೇಕು ಒಂಬತ್ನೂರ ಅರವತ್ತು ಇಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ಹಂಡ್ರೆಡ್ ಎಕ್ಸ್ ಸೊ ಇಲ್ಲಿ ನೋಡ್ರಿ ಅರವತ್ತು ಈ ಕಡೆ ಬಂತಂತ ಹೇಳಿದ್ರೆ ಮೈನಸ್ ಆಗತ್ತ ಹಂಡ್ರೆಡ್ ಎಕ್ಸ್ ಇಕ್ವಲ್ ಟು ಎಷ್ಟು ಒಂಬತ್ ನೂರ ಅರವತ್ತು ಮೈನಸ್ ಅರ್ವತ್ತು ಅಂತಂದ್ರೆ ಒಂಬತ್ ಉಳಿತು ಆಮೇಲೆ ಎಕ್ಸ್ ಎಷ್ಟು ಉಳಿತತ್ ನೋಡ್ರಿ ಒಂಬತ್ ಡಿವೈಡೆಡ್ ಬೈ ಹಂಡ್ರೆಡ್ ಆಯ್ತು ಎಕ್ಸ್ವಲ್ ಟು ಎಷ್ಟು ಬರತ್ತಪ್ಪ ಅಂತ ಹೇಳಿದ್ರೆ ಒಂಬತ್ ಏನಾಗತ್ತ ನಮ್ಗೆ ಇಲ್ಲಿ ಆನ್ಸರ್ ಆಗತ್ತ ಈ ರೀತಿ ಏನಂತ ಹೇಳಿದ್ರೆ ನಾವ ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೊ ಇದು ಅರ್ಥ ಆಗ್ಲಿ ಅಂದ್ರೆ ಟೆನ್ಷನ್ ತೊಳಕ್ ಹೋಗ್ಬೇಡ್ರಿ ಇನ್ನು ಫುಲ್ ಡೀಟೇಲ್ ಆಗಿ ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ ಆ ಹಲವಾರು ವಿಡಿಯೋಸ್ ಗಳನ್ನ ಹಾಕ್ತೀನಿ ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ ಸಿ ಎಂ ಅದಾದ ನಂತರ ಎಚ್ ಸಿ ಎಫ್ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರ ನಿಮ್ಗ ಒಂದು ಐದು ವಿಡಿಯೋಸ್ ಗಳನ್ನ ಹಾಕ್ತೀನಿ ಸೊ ಎಲ್ಲವನ್ನ ಕರೆಕ್ಟ್ ಆಗಿ ನೋಡ್ರಿ ಅದಾದ ಎರಡು ಮಾರ್ಕ್ಸ್ ಅಂತ ನಿಮ್ಗೆ ಇಷ್ಟ ಆಗಿ ಎಂತ ಬೇಕಂತ ಕ್ವಶನ್ ಬದನು ಕೂಡ ಸಾಲ್ವ್ ಮಾಡೋ ರೀತಿಯಾಗಿ ನಾವು ಮಾಡಬೇಕು ಇಲ್ಲಿ ನೋಡ್ರಿ ದ ರೇಷಿಯೋ ಆಫ್ ಟೂ ನಂಬರ್ಸ್ ಈಸಿ ಏನಂತ ಹೇಳಿದ್ರೆ ಫೋರ್ ಟು ಫೈವ್ ದ ರೇಷಿಯೋ ಆಫ್ ಟೂ ನಂಬರ್ಸ್ ಏನಂತ ಹೇಳಿದ್ರೆ ಫೋರ್ ಟು ಫೈವ್ ಸೊ ಟೂ ನಂಬರ್ಸ್ ಯಾವ ಫೋರ್ ಈಗ ನೋಡ್ರಿ ಸೊ ರೇಷಿಯೋ ಆಫ್ ಫೋರ್ ನಂಬರ್ಸ್ ಅಂತ ಹೇಳಿದ್ರೆ ಈ ತರ ಫೋರ್ ಟು ಫೈವ್ ಕೊಟ್ಟಿದನಲ್ಲ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ ಎರಡ್ ನಂಬರ್ ಸೊ ಇದನ್ನ ರೇಷಿಯೋ ನಾ ಹೇಳಿದ್ರೆ ಎಕ್ಸ್ ಅಂತ ತಗೊಂತೀನಿ ಫೋರ್ ಎಕ್ಸ್ ಅದಾದ ನಂತರ ಫೈವ್ ಎಕ್ಸ್ ಈ ರೀತಿಯಾಗಿ ಬರ್ಕೊತೇನೆ ನಾನು ಈ ತರ ಎಲ್ಲಾದ್ರೂ ಕೊಟ್ಟ ಅಂತಂದ್ರೆ ಫೋರ್ ಇಷ್ಟು ಫೈವ್ ಅಂತ ಅಂತ ಹೇಳಿದ್ರೆ ಸೊ ನಂಬರ್ಸ್ ಎರಡ್ ನಂಬರ್ ಹೇಳಿದನಲ್ಲ ಎರಡು ನಂಬರ್ ನಾನು ಬಿಡಿಸ್ ಇದನ್ನ ಇದ್ನ ಇಷ್ಟು ತೆಗೆದ್ಬಿಟ್ಟು ಎಕ್ಸ್ ಹಾಕ್ತೀನಿ ಫೋರ್ ಎಕ್ಸ್ ಫೈವ್ ಎಕ್ಸ್ ಅಂತ ಹಾಕ್ತೀನಿ ಅದ್ರದ್ದು ಎಚ್ ಸಿ ಎಫ್ ಎಷ್ಟು ಕೊಟ್ಟಿದಾನೆ ಅಂತ ಹೇಳಿದ್ರೆ ಸಿಕ್ಸ್ ಅಂತ ಕೊಟ್ಟಿದ್ದಾನೆ ಎಲ್ ಸಿ ಎಂ ಕಣ್ಣಿಡಿರಿ ಅಂತಂದು ಹೇಳಿದ ಏನಂತ ಕಂಡಿಡಿ ಅಂತಂದು ಹೇಳಿದ ಎಲ್ ಸಿ ಎಂ ಕಣ್ಣಿಡೀರಿ ಅಂತಂದು ಹೇಳಿದಾನ ಇದು ಏನಂತ ಹೇಳಿದ್ರೆ ಎಕ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಕಾಮನ್ ಇರೋದು ಎಕ್ಸ್ ಏನಂತಂದ್ರೆ ನಮ್ಗೆ ಎರಡು ಕಡೆ ಕಾಮನ್ ಇರೋದು ಸೊ ಇದು ಒಂದ್ ನಂಬರ್ ಇದು ಒಂದ್ ನಂಬರ್ ಎಕ್ಸ್ ಅನ್ನೋದೇನು ಎರಡು ಕಡೆ ಕಾಮನ್ ಐತೆ ನಾವು ಎಚ್ ಸಿ ಅಪ್ನ ನಾವೇನಂತ ಹೇಳ್ತೀವಿ ಕಾಮನ್ ಆಗಿ ಡಿವೈಡ್ ಆಗೋದು ಎಸ್ ಕಾಮನ್ ಆಗಿ ಏನಂತಂದ ಹೇಳಿದ್ರೆ ಎರಡು ಸಂಖ್ಯೆಗಳನ್ನ ಡಿವೈಡ್ ಮಾಡೋದು ಅಂದ್ರೆ ಇದು ಕೂಡ ಕಾಮನ್ ಫ್ಯಾಕ್ಟರ್ ತಾನೆ ಕಾಮನ್ ಫ್ಯಾಕ್ಟ್ರು ಸೊ ಇವಾಗ ನಾವ್ ಏನ್ ಮಾಡೋಣ ಹೇಳಿದ್ರೆ ಡೈರೆಕ್ಟ್ ಆಗಿ ಎಕ್ಸ್ ಇಕ್ವಲ್ ಟು ಸಿಕ್ಸ್ ಅಂತ ಬರ್ಕೊಳ್ಳೋಣ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಅದು ಸೊ ಇಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಇದಾಗುತ್ತೆ ಫಸ್ಟ್ ಸಂಖ್ಯೆ ನಾಲ್ಕಾರ್ಲೆ ಇಪ್ಪತ್ತ್ ಆಯ್ತು ಅದಾದ ನಂತರ ಐದಾರಲೆ ಮೂವತ್ತಾಯ್ತು ಎರಡು ಸಂಖ್ಯೆಗಳು ಯಾವ ಬಂದು ಅಂತಂದ ಹೇಳಿದ್ರೆ ಈ ರೀತಿ ಕೊಟ್ಟ ಎಚ್ ಸಿ ಎಫ್ ಎಲ್ರ ಕೊಟ್ಟ ಅಂತ ನಂಬರ್ಸ್ ಗಳನ್ನ ಫೋರ್ ಎಕ್ಸ್ ಫೈವ್ ಎಕ್ಸ್ ಅಂತ ಬರ್ಕೋಬೇಕು ಸೊ ಅದಾದ ನಂತರ ಎಚ್ ಸಿ ಎಫ್ ಎಷ್ಟೈತ್ಲ ಅದು ಎಕ್ಸ್ ವ್ಯಾಲ್ಯೂ ಆಮೇಲೆ ಈನತ್ರ ನಂಬರ್ಸ್ ಗಳನ್ನ ಬರ್ಕೊಬೇಕು ಇವಾಗ ಎಲ್ ಸಿ ಎಂ ಕಂಡ್ರಿ ನೋಡೋಣ ಈ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ಬೇಕು ಇವಾಗ ಡಿವೈಡ್ ಮಾಡ್ರಿ ಸರ್ ಎರಡು ಒಂದ್ಲೇರಿ ಎರಡು ನಾಕ್ರಿ ಅದಾದ ನಂತರ ಎರಡು ಒಂದ್ಲೇರಿ ಎರಡ್ ಐದ್ಲೆ ಹತ್ರಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡರಿಂದ ಡಿವೈಡ್ ಆಗತ್ತ ಇಲ್ಲ ಸರ್ ಮೂರರಿಂದ ಆಗತ್ರಿ ಸರ್ ಮೂರ್ ನಾಕ್ಲೆ ಹನ್ನೆರಡು ರೀ ಮೂರ್ ಐದ್ಲೇ ಹದ್ನೈದು ನೆಕ್ಸ್ಟ್ ಏನಾದ್ರು ಡಿವೈಡ್ ಆಗತ್ತಾ ಇಲ್ಲ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಡಿವೈಡ್ ಆಗ್ಲಿಲ್ಲ ಇವಾಗ ನಾವ್ ಏನಂತ ಹೇಳಿದ್ರ ನಾವ್ ಏನ್ ಹೇಳಿದ್ವಿ ಕಾಮನ್ ಆಗಿ ಏನ್ ಸರ್ ಕಾಮನ್ ಆಗಿ ಏನಂತ ಏನಂತಂದ್ರೆ ಎರಡನ್ನು ಡಿವೈಡ್ ಮಾಡೈತ್ರಿ ಮೂರ್ ಎರಡನ್ನು ಡಿವೈಡ್ ಮಾಡೈತ್ರಿ ಸೊ ನಮ್ದು ಎಚ್ ಸಿ ಎಫ್ ಎಷ್ಟ್ ಆಗತ್ತ ನೋಡ್ರಿ ಸರ್ ಟೂ ಇಂಟು ತ್ರೀ ಆಗತ್ರಿ ಎಷ್ಟ್ ಬಂತ್ರಿ ಆರ್ ಬಂತು ಇಲ್ಲಿ ನೋಡ್ರಿ ನಮ್ದು ಎಚ್ ಸಿ ಎಫ್ ಎಷ್ಟ್ ಕೊಟ್ಟಿದಾನ ಆರ್ ಅಂತ ಕೊಟ್ಟಿದಾನ ಕ್ಲಿಯರ್ ಅದಾದ ನಂತರ ನೆಕ್ಸ್ಟ್ ಸರ್ ಎಲ್ ಸಿ ಎಂ ಎಷ್ಟಾಗತ್ತ ನೋಡ್ರಿ ಸರ್ ಎಲ್ಲಾನು ಮಾಡ್ಬೇಕ ಗುಣಸ್ಬೇಕ್ರಿ ಇದು ರೀ ಆಮೇಲೆ ಉಳ್ದಿದ್ ರೀ ಸೊ ಅದಾದ ನಂತರ ಫೋರ್ ಇಂಟು ಫೈವ್ ಇದೇನಂತ ಹೇಳಿದ್ರೆ ಉಳ್ದಿರೋದು ಇದ್ ಎಷ್ಟತ್ ನೋಡ್ರಿ ಗುಣಸ್ರಿ ಆರ್ ಐದ್ಲೆ ಎರಡ್ ಮೂರ್ಲೆ ಆರು ಆರ್ ನಾಕ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಐದ್ ಎಷ್ಟಾಗತ್ತ ಹೇಳಿದ್ರೆ ಟೋಟಲ್ ಆಗಿ ನೂರಾ ಇಪ್ಪತ್ತಾಗತ್ತ ನಮ್ದಾ ಆನ್ಸರ್ ಎಷ್ಟ್ ಅಂತಂದ ಹೇಳಿದ್ರೆ ಒನ್ ಟ್ವೆಂಟಿ ಬರುತ್ತ ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ ಎಲ್ಲಾ ವಿಡಿಯೋಸ್ ಗಳನ್ನು ಕೂಡ ಏನಂತ ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಾನು ಅಪ್ಲೋಡ್ ಅಂದ್ರೆ ಇವಾಗ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವುಗಳನ್ನೆಲ್ಲ ಕಂಪಲ್ಸರಿ ನೋಡ್ರಿ ನಿಮ್ಗೆ ಈಸಿಯಾಗಿ ಏನಂತ ಹೇಳಿದ್ರೆ ಅರ್ಥ ಆಗತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತ್ರಿ ದ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಈಸ್ ಸಿಕ್ಸ್ ಐತೆ ಸರ್ ಎಚ್ ಸಿ ಎಫ್ ಆಫ್ ಟೂ ನಂಬರ್ಸ್ ಸರ್ ಇಲ್ಲಿ ಏನ್ ಅಂತ ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟ್ ಅಂತ ಹೇಳಿದ್ರೆ ಸಿಕ್ಸ್ ಅಂತ ಕೊಟ್ಟಿದನ್ರೀ ಎಸ್ ಸರ್ ಎಲ್ ಸಿ ಎಂ ಎಷ್ಟ್ ಅಂತ ಹೇಳಿದ್ರೆ ಎಲ್ ಸಿ ಎಂ ಎಷ್ಟು ನೋಡ್ರಿ ಸರ್ ಟೂ ಫೈವ್ ತ್ರೀ ಜೀರೋ ಏಟ್ ಜೀರೋ ಅಂತ ಕೊಟ್ಟಿದನ್ರೀ ಅದಾದ ನಂತರ ಇಫ್ ಒನ್ ಆಫ್ ದ ನಂಬರ್ ಈಸ್ ಸರ್ ಅದ್ರೊಳಗಿನ್ರೀ ಒನ್ ನಂಬರ್ ಒನ್ ಆಫ್ ದ ನಂಬರ್ ನಂಬರ್ ಎಷ್ಟ್ ಕೊಟ್ಟಿದಂತ ಹೇಳಿ ಎ ಅಂತ ಬರ್ಕೋತೀನ್ ರೀ ಸಾವಿರದ ಎರಡ್ ನೂರ ಹದಿನೆಂಟು ಸೊ ವಾಟ್ ಈಸ್ ದ ಸೆಕೆಂಡ್ ನಂಬರ್ ಅಂತ ಕೇಳಿದನ್ರಿ ಸರ್ ಸೆಕೆಂಡ್ ನಂಬರ್ ಬಿ ಅಂತ ತೊಗೊತೇನ್ರೀ ಅದನ್ನ ಕೇಳಿದನ್ರಿ ಸೊ ಇವಾಗ ಈದ್ ರೀತಿಯ ಕೊಟ್ಟ ಅಂತ ಹೇಳಿದ್ರೆ ನಾವು ನಮ್ದು ಫಾರ್ಮುಲಾ ಏನಾಗತ್ತೆ ಹೇಳಿದ್ರೆ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಇಕ್ವಲ್ ಟು ಎ ಇಂಟು ಬಿ ಆ ಎರಡು ನಂಬರ್ ಗಳಿದಾವಲ್ಲ ಅದ್ರದ್ದು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಆಮೇಲೆ ಎಲ್ ಸಿ ಎಂ ಎಚ್ ಸಿ ಎಫ್ ಮಲ್ಟಿಪ್ಲಿಕೇಶನ್ ಈ ತರ ಮಾಡ್ರಿ ಅಂತ ಹೇಳಿದ್ರೆ ಇದು ಫಾರ್ಮುಲಾ ಸೊ ಇದ್ರ ಪ್ರಕಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಇವಾಗ ನೋಡೋಣ ನೋಡ್ರಿ ಎಲ್ ಸಿ ಎಂ ಎಷ್ಟ್ ಎಚ್ ಸಿ ಎಫ್ ಅಷ್ಟ ಐತೆ ಸಿಕ್ಸ್ ಐತ್ರಿ ಎಲ್ ಸಿ ಎಂ ಎಷ್ಟ ಐತೆ ಟೂ ಫೈವ್ ತ್ರೀ ಜೀರೋ ಏಟ್ ಜೀರೋ ಅಂತಂದೈತೆ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನ ನಾಕ್ ಸಾವಿರದ ಎರಡ್ ನೂರ ಹದಿನೆಂಟು ಇಂಟು ಬಿ ನಾವು ಬಿ ಏನಂತ ಹೇಳಿದ್ರೆ ಕಂಡಿಡ್ಬೇಕೀಗ ಸೊ ಟೂ ಫೈವ್ ತ್ರೀ ಜೀರೋ ಏಟ್ ಜೀರೋ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಏನಪ್ಪಾ ಅಂತಂದ್ರೆ ಫೋರ್ ಟು ಒನ್ ಏಟ್ ಆಗತ್ತ ಸೊ ಇದವೆಲ್ಲ ಡಿವೈಡೆಡ್ ಬೈ ಮಾಡ್ರಿ ಅಂತ ಹೇಳಿದ್ರೆ ನಮ್ಗ್ ಆನ್ಸರ್ ಬರುತ್ತಾ ಆ ಆನ್ಸರ್ ಯಾವುದು ಅಂತ ನೋಡ್ರಿ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳನ್ನ ಕೇಳ್ತಾನ ಸೊ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಅಂತಂದ್ರೆ ಈ ರೀತಿ ಕ್ವಶನ್ಸ್ ಗಳಿದಾವಲ್ಲ ಫಸ್ಟ್ ನಮ್ಗೆ ಏನಂತ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡೋದು ಗೊತ್ತಾಗ್ಬೇಕು ಅದಾದ ನಂತರ ಎಚ್ ಸಿ ಎಫ್ ಕಂಡಿಡೋದು ಗೊತ್ತಾಗಬೇಕು ಆಮೇಲೆ ಈ ಫಾರ್ಮುಲಾ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದಾದ ನಂತರ ನಿಮ್ಗೆ ಏನಂತ ಹೇಳಿದ್ರೆ ಈಸಿ ಆಗಿ ನೆನ್ಪಿಟ್ಕೊಂಡು ಎಚ್ ಸಿ ಎಫ್ ಅಂದ ತಕ್ಷಣ ಇಷ್ಟು ಕಂಡು ಏನಂತ ಹೇಳಿದ್ರೆ ಕಾಮನ್ ಆಗಿ ಡಿವೈಡ್ ಆಗ್ಬೇಕು ಏನಂತ ಹೇಳಿದ್ರೆ ಯಾವ ನಂಬರ್ಸ್ ಗಳು ಕಾಮನ್ ಆಗಿ ಡಿವೈಡ್ ಆಗ್ತಾವೆ ಎಲ್ಲಿವರೆಗೂ ಡಿವೈಡ್ ಆಗ್ತಾವ ಸೊ ಅವುಗಳನ್ನ ತಗೊಂಡು ಏನಂತ ಹೇಳಿದ್ರೆ ನಾವು ಗುಣಿಸಿದ್ರೆ ನಮ್ಗೆ ಎಚ್ ಸಿ ಎಫ್ ಸಿಗುತ್ತೆ ಈಗ ನೋಡ್ರಿ ಸೊ ಇಪ್ಪತ್ತೆಂಟು ಮತ್ತು ನಲವತ್ತೆರಡದು ಎಚ್ ಸಿ ಎಫ್ ಏನಪ್ಪಾ ಅಂತ ಕ್ವಶನ್ ಕೇಳಿದಾರೆ ಸೊ ಇದು ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂತ ಹೇಳಿದ್ರೆ ಎಚ್ ಸಿ ಎಪ್ ಎಚ್ ಸಿ ಎಪ್ ಕನ್ನಿಡ್ರಿ ಇಪ್ಪತ್ತೆಂಟು ನಲವತ್ತೆರಡರದು ಕಣ್ಣಿಡಿಯೋನಾ ಇಪ್ಪತ್ತೆಂಟು ಮತ್ತು ನಲವತ್ತೆರಡು ಈ ರೀತಿಯಾಗಿ ಏನಂತ ಅಂತ ಹೇಳಿದ್ರೆ ಬರ್ಕೊಳ್ರಿ ಸೊ ಇದೇ ಫಾಲೋ ಮಾಡ್ರಿ ಈಸಿ ಆಗಿರುತ್ತೆ ಇವಾಗ ಏನಂತ ಹೇಳಿದ್ರೆ ಈ ನಂಬರ್ಸ್ ಗಳನ್ನ ಈ ಎರಡು ನಂಬರ್ಸ್ ಗಳನ್ನ ನಾವ್ ಡಿವೈಡ್ ಮಾಡ್ತಾ ಹೋಗಬೇಕು ಸೊ ಎಲ್ಲಿಂದ ಡಿವೈಡ್ ಮಾಡ್ಬೇಕು ಸ್ಟಾರ್ಟಿಂಗ್ ಫ್ರಮ್ ಎರಡರಿಂದನ ಸ್ಟಾರ್ಟ್ ಮಾಡ್ರಿ ಎರಡರಿಂದ ಡಿವೈಡ್ ಆಗುತ್ತಿಲ್ಲ ನೋಡ್ರಿ ಇಲ್ಲ ಮೂರಿಂದ ಆಗುತ್ತಿಲ್ ನೋಡ್ರಿ ನಾಲ್ಕರಿಂದ ಆಗುತ್ತಿಲ್ಲ ನೋಡ್ರಿ ನೋಡ್ರಿ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಎರಡು ಸಂಖ್ಯೆಗಳು ಇರೋದ್ರಿಂದ ಎರಡರಿಂದ ಡಿವೈಡ್ ಆಗುತ್ತೆ ಕರೆಕ್ಟಾ ಎರಡರಿಂದ ಡಿವೈಡ್ ಮಾಡ್ರಿ ನೋಡ್ನು ಡಿವೈಡೆಡ್ ಬೈ ಟೂ ಮಾಡ್ರಿ ನೋಡ್ ಇದೆ ಸೊ ಎರಡೊಂದ್ಲೆ ಎರಡು ಸೊ ಎರಡ್ ನಾಲ್ಕಲೆ ಎಂಟು ಕರೆಕ್ಟಾ ಸೊ ಅದಾದ ನಂತರ ಇದನ್ನು ಕೂಡ ಎರಡರಿಂದ ಡಿವೈಡ್ ಮಾಡ್ರಿ ಸೊ ಎರಡ್ ಎರಡ್ಲೆ ನಾಲ್ಕು ಸೊ ಅದಾದ ನಂತರ ಎರಡೊಂದ್ಲೆ ಎರಡು ನಿಮಗ್ ಅಂತ ಹೇಳಿ ನಾನು ಏನ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಇಲ್ಲಿ ಬರೀತಾ ಇದೀನಿ ಅಷ್ಟೇ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವು ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಸೊ ಇವು ಯಾವ್ದ್ರಿಂದ ಡಿವೈಡ್ ಆಗತ್ತ ನೋಡ್ರಿ ಸೊ ಎರಡರಿಂದ ಡಿವೈಡ್ ಆಗತ್ತ ನೋಡ್ರಿ ಆ ಇಲ್ಲಿ ಬೆಸ ಸಂಖ್ಯೆ ಐತೆ ಆಗಂಗಿಲ್ಲ ನೆಕ್ಸ್ಟ್ ಎರಡು ಬಿಡ್ರಿ ಮೂರಿಂದ ಆಗತ್ತೆ ನೋಡ್ರಿ ಮೂರಿಂದ ಹ ಆಗಂಗಿಲ್ಲ ಮೂರು ಹದ್ನಾಲ್ಕ್ ಬರಂಗಿಲ್ಲ ಸೊ ನಾಲ್ಕರಿಂದ ಆಗತ್ ನೋಡ್ರಿ ನಾಲ್ಕನಾಕ್ಲೇ ಹದಿನಾರು ನಾಕ್ ಮೂರ್ಲೆ ಹನ್ನೆರಡು ಬರಂಗಿಲ್ಲ ಇದು ಬರಂಗಿಲ್ಲ ಐದರಿಂದ ಆಗತ್ ನೋಡ್ರಿ ಐದ್ ಮೂರ್ಲೆ ಹದಿನೈದ್ ಆಗತ್ತೆ ಇದು ಡಿವೈಡ್ ಆಗಂಗಿಲ್ಲ ಆರಿಂದ ಆಗತ್ತೆ ನೋಡ್ರಿ ಆರ್ ಎರಡ್ಲೆ ಹನ್ನೆರಡು ಆಗತ್ತ ಬಟ್ ಅದ್ರ ಇದು ಡಿವೈಡ್ ಆಗಂಗಿಲ್ಲ ನೆಕ್ಸ್ಟ್ ಏಳರಿಂದ ಆಗತ್ತೆ ನೋಡ್ರಿ ಟ್ರೈ ಮಾಡ್ರಿ ಏಳ್ ಎರಡ್ಲೆ ಹದಿನಾಲ್ಕು ಓಕೆ ಏಳ್ ಮೂರ್ಲೆ ಇಪ್ಪತ್ತೊಂದು ಏಳರಿಂದ ಡಿವೈಡ್ ಆಗತ್ತ ಸೊ ಏಳರಿಂದ ಡಿವೈಡ್ ಮಾಡ್ರಿದ್ನ ಏಳು ಹದಿನಾಲ್ಕಾಯ್ತು ಸೊ ಇಪ್ಪತ್ತೊಂದನ್ನ ಏಳರಿಂದ ಡಿವೈಡ್ ಮಾಡ್ರಿ ಮೂರರಿಂದ ಏಳ್ ಮೂರ್ಲೆ ಆಯ್ತು ನೆಕ್ಸ್ಟ್ ನೋಡ್ರಿ ಇವೆರಡು ಡಿವೈಡ್ ಆಗ್ತಾವೆ ನೋಡ್ರಿ ಮತ್ತೆ ಯಾವ್ದಾದ್ರು ಕಾಮನ್ ಫ್ಯಾಕ್ಟ್ರಿ ಅಂದ್ರೆ ಇವಾಗ ನೋಡ್ರಿ ಈ ಎರಡು ನಂಬರ್ಸ್ ಗಳೇನಂತ ಹೇಳಿದ್ರೆ ಒಂದೇ ನಂಬರ್ ಇಂದ ಡಿವೈಡ್ ಆಗ್ಬೇಕು ಅವುಗಳನ್ನ ನಾವು ಹೈಯೆಸ್ಟ್ ಕಾಮನ್ ಗಳು ಅಂತ ಹೇಳ್ತಾ ಹೋಗ್ತಿವಿ ಅಂದ್ರೆ ಎಚ್ ಸಿ ಎಪ್ ಅಲ್ಲಿ ಏನಂತ ಹೇಳಿದ್ರೆ ಕಾಮನ್ ಡಿವೈಡೆನ್ಸ್ ಅಂತ ಅಂತ ಹೇಳ್ತೀವಿ ಅಷ್ಟೇ ಏನಂತ ಹೇಳಿದ್ರೆ ಎರಡು ನಂಬರ್ ಗಳು ಕಾಮನ್ ಆಗಿ ಡಿವೈಡ್ ಆಗ್ಬೇಕು ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ಲ ಅಲ್ಲಿವರೆಗೂ ಮಾಡ್ತಾ ಹೋಗೋದು ಎಲ್ಲಿಗ್ ಆಗಂಗಿಲ್ಲ ಅಲ್ಲಿಗ್ ಸ್ಟಾಪ್ ಮಾಡೋದು ಈಗ ನೋಡ್ರಿ ಎರಡು ಮತ್ತು ಮೂರು ಇವೆರಡು ಡಿವೈಡ್ ಆಗ್ತಾವ್ ಯಾವ್ದಾದ್ರು ನಂಬರ್ ಇಂದ ಒಂದ್ರಿಂದ ಆಗ್ತವ್ರಿ ಸರ್ ಅಂತ ಹೇಳೋರು ಜನ ಇರ್ತಾರ ಒಂದ್ರಿಂದ ತಗೊಂಡೆ ಏನೋದು ಕುಂಟು ಲೆಕ್ಕಕ್ಕಿಲ್ಲ ಸೊ ಅದ್ ಕನ್ಸಿಡರ್ ಆಗಂಗಿಲ್ಲ ಎರಡರಿಂದ ನೋಡ್ರಿ ಇದು ಒಂದೇ ಆಗತ್ತೆ ಬಟ್ ಆದ್ರೆ ಇದು ಮೂರ್ ಐತಿ ಆಗಂಗಿಲ್ಲ ಇಲ್ಲಿಗೆ ಸ್ಟಾಪ್ ಆಯ್ತು ಇಲ್ಲಿಗೆ ಏನಂತ ಹೇಳಿದ್ರೆ ನಾವು ಸ್ಟಾಪ್ ಮಾಡಿಬಿಡ್ಬೇಕು ಸೊ ಈ ಎರಡು ನಂಬರ್ಗಳು ಸೊ ಯಾವ ಕಾಮನ್ ನಂಬರ್ ಇಂದ ಡಿವೈಡ್ ಆಗಿದಾವ ಅಂತ ಬರ್ಕೋ ಯಾವ್ದ್ರಿಂದ ಎರಡರಿಂದ ಏನಂತ ಹೇಳಿದ್ರೆ ಎರಡು ಡಿವೈಡ್ ಆಗಿದೆವು ಏಳರಿಂದ ಎರಡು ಡಿವೈಡ್ ಆಗಿದ್ದವು ಕರೆಕ್ಟಾ ಈ ಎರಡು ನಂಬರ್ ಅನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸೊ ಈ ತರ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತಲ್ಲ ಎರಡು ಏಳೆ ಎಷ್ಟಾಗತ್ತ ಹದ್ನಾಲ್ಕ ಆಗತ್ತ ಇದೇನಂತ ಹೇಳಿದ್ರೆ ನಮ್ದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದೇಳ್ತಿವಿ ಏನಂತ ಹೇಳ್ತೀವಿ ಎಚ್ ಸಿ ಎಫ್ ಅಂತ ಹೇಳ್ತೀವಿ ಇಷ್ಟ ಅರ್ಥ ಆಯ್ತಾ ಎಲ್ರಿಗೂ ಇಷ್ಟೇ ನೆನ್ಪಿಟ್ಕೊಟ್ಟು ಸೊ ಎಲ್ಲಿಗೆ ಎರಡು ಡಿವೈಡ್ ಆಗಂಗಿಲ್ಲ ಈಗ ಮೂರ್ ನಂಬರ್ ಅಥವಾ ಮೂರ್ ಸಂಖ್ಯೆ ಕೊಟ್ರಂತ ಹೇಳಿದ್ರೆ ಹಿಂಗೆ ಡಿವೈಡ್ ಮಾಡ್ಕೊತ ಹೋಗೋದು ಸೊ ಇದ್ರಲ್ಲಿ ಮೂರು ಸಂಖ್ಯೆಗಳು ಡಿವೈಡ್ ಆಗ್ಬೇಕು ಸೊ ಇದ್ರಲ್ಲಿ ಎರಡು ಡಿವೈಡ್ ಆಯ್ತು ಒಂದ್ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸ್ಟಾಪ್ ಮಾಡಿಬಿಡ್ಬೇಕಾದ್ರೆ ನಾಲ್ಕ್ ಕೊಡ್ಲಿ ಐದು ಕೊಡ್ಲಿ ಎಂತ ಬೇಕಂತ ಸಂಖ್ಯೆ ಕೊಡ್ಲಿ ಎಂತ ದೊಡ್ಡ ದೊಡ್ಡ ಸಂಖ್ಯೆ ಕೊಡ್ಲೋ ಅವ್ರು ಸೊ ಅವೇನಂತ ಹೇಳಿದ್ರೆ ಎಲ್ಲಾನು ಡಿವೈಡ್ ಆಗ್ಬೇಕು ಎಲ್ಲಿಗ್ ಒಂದ್ ಡಿವೈಡ್ ಆಗೋದ್ ನಿಂತಿತ್ತು ಅಥವಾ ಸೊ ಇವಾಗ ಒಂದು ನಾಲ್ಕ ಸಂಖ್ಯೆಗಳು ಕೊಟ್ಟಿದಾರೆ ಅನ್ಕೊಳ್ತೀವಿ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕ್ ಸಂಖ್ಯೆಗಳನ್ನು ಕೊಟ್ಟಿರ್ತಾರ ಸೊ ಈವ್ ಡಿವೈಡ್ ಮಾಡ್ತಾ ಹೋಗ್ತಿವಿ ಒಂದ್ಸರಿ ಡಿವೈಡ್ ಆಗುತ್ತೆ ಇನ್ನೊಂದ್ಸರಿ ಡಿವೈಡ್ ಆಗತ್ತೆ ಅವಾಗ ಏನಂತ ಹೇಳಿದ್ರೆ ಇದು ಏನು ಡಿವೈಡ್ ಆಗತ್ತೆ ಬಿನು ಡಿವೈಡ್ ಆಗುತ್ತೆ ಸಿನು ಡಿವೈಡ್ ಆಗುತ್ತೆ ಡಿ ಡಿವೈಡ್ ಆಗಂಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ಬೇಕು ಅದನ್ನು ಎರಡ್ ಮೂರು ಸ್ಟೆಪ್ ಆದ ನಂತರ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತ ಸೊ ಇದೆಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ ಫಸ್ಟ್ ಪ್ರಾಬ್ಲಮ್ ಎಸ್ ಇದ್ರದ್ದು ಎಷ್ಟಾಗತ್ತ ಹೇಳಿದ್ರೆ ಎಚ್ ಸಿ ಎಫ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ನೋಡ್ರಿ ವಾಟ್ ಇಸ್ ದ ಎಚ್ ಸಿ ಎಫ್ ಆಫ್ ಏಟಿ ಫೋರ್ ಅಂಡ್ ಒನ್ ಟ್ವೆಂಟಿ ಸಿಕ್ಸ್ ಅಂತ ಕೇಳಿದಾರ ಬರ್ಕೊಡ್ರಿ ಏಟಿ ಫೋರ್ ಒನ್ ಟ್ವೆಂಟಿ ಸಿಕ್ಸ್ ಸೊ ಈ ತರ ಏನಂತ ಹೇಳಿದ್ರೆ ಡಿವೈಡ್ ಮಾಡ್ತಾ ಹೋಗ್ಬೇಕಿವ್ ಡಿವೈಡ್ ಮಾಡ್ತಾ ಹೋಗ್ ನೋಡ್ರಿ ಸೊ ಫಸ್ಟ್ ಏನಂತ ಹೇಳಿ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಎರಡರಿಂದ ಸ್ಟಾರ್ಟ್ ಮಾಡಿ ಯಾಕಂದ್ರ ಸಮಸಂಖ್ಯೆಗಳಿದಾವ ಸೊ ಎರಡರಿಂದ ಡಿವೈಡ್ ಮಾಡ್ರಿ ಇದನ್ನ ಸೊ ಎರಡ್ ನಾಲ್ಕೇ ಎಂಟು ಅದಾದ ನಂತರ ಎರಡ್ ಎರಡ್ಲೆ ನಾಲ್ಕು ಸೊ ಇದನ್ನು ಕೂಡ ಎರಡರಿಂದ ಡಿವೈಡ್ ಮಾಡ್ರಿ ಸೊ ಎರಡ್ ಆರ್ಲೆ ಹನ್ನೆರಡು ಎರಡ್ ಮೂರ್ಲೆ ಆರು ಸೊ ಅದಾದ ನಂತರ ನೆಕ್ಸ್ಟ್ ನಲ್ವತ್ತೆರಡು ಅರವತ್ ಮೂರು ಬಂತು ಸೊ ಇದನ್ನೂ ಕೂಡ ಏನಂತ ಹೇಳಿದ್ರೆ ಡಿವೈಡ್ ಮಾಡ್ಬೇಕು ಎರಡರಿಂದ ಆಗತ್ತೇನ್ ನೋಡ್ರಿ ಎರಡರಿಂದ ಆಗಂಗಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಬೆಸ ಸಂಖ್ಯೆ ಆಯ್ತು ಆಡ್ ನಂಬರ್ ಅಂತಂದ ಹೇಳ್ತಿವಿ ಇ ಒನ್ ನಂಬರ್ ಅಂಡ್ ಆಡ್ ನಂಬರ್ ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆ ಸೊ ಎರಡರಿಂದ ಆಗಂಗಿಲ್ಲ ಮೂರರಿಂದ ಆಗತ್ತೆ ನೋಡ್ರಿ ಎಸ್ ಆಗತ್ತ ಮೂರರಿಂದ ಆಗತ್ತೆ ಸೊ ಮೂರಿಂದ ಡಿವೈಡ್ ಮಾಡ್ರಿ ಇದ್ನ ಮೂರ್ ಒಂದ್ಲೆ ಮೂರು ಮೂರ್ ನಾಕ್ಲೆ ಹನ್ನೆರಡು ಸೊ ಅದಾದ ನಂತರ ಇದನ್ನ ಮೂರಿಂದ ಮಾಡ್ರಿ ಡಿವೈಡ್ ಮೂರ್ ಎರಡ್ಲೆ ಆರು ಮೂರ್ ಒಂದ್ಲೆ ಮೂರು ಕರೆಕ್ಟಾ ಮೂರ್ ಎರಡ್ಲೆ ಆರು ಮೂರ್ ಒಂದ್ಲೆ ಮೂರು ಸೊ ನೆಕ್ಸ್ಟ್ ನೋಡ್ರಿ ಮತ್ ಎರಡರಿಂದ ಆಗತ್ತೆ ನೋಡ್ರಿ ಇಲ್ಲ ಬೆಸ ಸಂಖ್ಯೆ ಇದಾಗಂಗಿಲ್ಲ ಮೂರರಿಂದ ಆಗತ್ತೆ ನೋಡ್ರಿ ಮೂರರಿಂದ ಆಗಂಗಿಲ್ಲ ಹದಿನಾಕ ಐತಿ ಮೂರ್ ಮೂರ್ನಾಕ್ಲೆ ಹನ್ನೆರಡು ಮೂರ ಐದ್ಲೆ ಹದಿನೈದು ಆಗತ್ತೆ ಹದ್ನಾಕ್ ಆಗಂಗಿಲ್ಲ ಅದಾದಂತ ನೆಕ್ಸ್ಟ್ ನೋಡ್ರಿ ನಾಕರಿಂದ ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕ್ ನಾಕ್ಲೆ ಹದಿನಾರು ಆಗಂಗಿಲ್ಲ ಐದರಿಂದ ಆಗಂಗಿಲ್ಲ ಆರರಿಂದ ಆರ್ ಎರಡ್ಲೆ ಹನ್ನೆರಡು ಆಗತ್ತೆ ಅದು ಆಗಂಗಿಲ್ಲ ಆಮೇಲೆ ಏಳರಿಂದ ನೋಡ್ರಿ ಏಳು ಎರಡ್ಲೆ ಹದಿನಾಲ್ಕು ಏಳ್ ಮೂರ್ಲಿ ಹಾ ಏಳರಿಂದ ಡಿವೈಡ್ ಆಗುತ್ತೆ ಸೊ ಏಳರಿಂದ ಡಿವೈಡ್ ಮಾಡ್ರಿ ಏಳು ಎರಡ್ಲೆ ಹದಿನಾಲ್ಕು ಏಳ್ ಮೂರ್ಲೆ ಸಾರಿ ಏಳ್ ಮೂರ್ಲೆ ಇಪ್ಪತ್ತೊಂದು ಸೊ ಅದಾದ ನಂತರ ನೆಕ್ಸ್ಟ್ ಡಿವೈಡ್ ಮಾಡ್ರಿ ಎರಡರಿಂದ ಆಗಂಗಿಲ್ಲ ಮೂರರಿಂದ ಆಗತ್ ನೋಡ್ರಿ ಇಲ್ಲ ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇಲ್ಲಿವರೆಗೂ ಏನಂತಂದ್ ಹೇಳಿದ್ರೆ ಎಲ್ಲಾನು ಡಿವೈಡ್ ಆದವು ಎರಡು ನಂಬರು ಸೊ ಬಟ್ ಆದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಕಾಮನ್ ಆಗಿ ಡಿವೈಡ್ ಆಗಂಗಿಲ್ಲ ಇಲ್ಲಿಗೆ ಏನ್ ಮಾಡ್ಬೇಕಂದ್ರೆ ನಾವು ಸ್ಟಾಪ್ ಮಾಡ್ಬೇಕು ಇವಾಗ ನೋಡ್ರಿ ಕಾಮನ್ ಆಗಿ ಡಿವೈಡ್ ಆಗಿರೋ ನಂಬರ್ಸ್ ಗಳು ಯಾವ್ದ್ರಿಂದ ಡಿವೈಡ್ ಆಗಿದಾವಲ್ಲ ಆ ನಂಬರ್ಸ್ ತಗೋಬೇಕು ಯಾವ್ಯಾವ್ದು ಎರಡು ಮೂರು ಮತ್ತು ಏಳು ಟೂ ಮತ್ತು ತ್ರೀ ಇಂಟು ಸೆವೆನ್ ಸೊ ಎಷ್ಟಾಗ ನೋಡ್ರಿ ಸೊ ಎರಡ್ ಮೂರ್ಲೆ ಆರು ಆರು ಒಳ್ಳೆ ನಲ್ವತ್ತೆರಡು ಆನ್ಸರ್ ಎಷ್ಟಾಗತ್ತಂದ್ರೆ ಎಚ್ ಸಿ ಎಫ್ ಇದ್ರದ್ದು ನಲ್ವತ್ತೆರಡು ಆಗತ್ತ ಅಂದ್ರೆ ಎಂಬತ್ನಾಲ್ಕು ಮತ್ತು ನೂರ ಇಪ್ಪತ್ತಾರನ್ನ ಕಾಮನ್ ಆಗಿ ಎಷ್ಟು ನಂಬರ್ಸ್ ಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ಲ ಅಲ್ಲಿವರೆಗೂ ನಾವು ಮಾಡ್ಕೊಂತ ಹೋಗ್ಬೇಕು ಸೊ ಅವುಗಳದ್ದು ಏನ್ ಬಂದಿರತ್ತಲ್ಲ ನಾವ್ ಏನಂತ ಕೇಳ್ತೀವಿ ಆ ಈ ಕಡೆ ಸೈಡ್ ಏನ್ ಬಂದಿರತ್ತಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ಇವುಗಳನ್ನ ಏನ್ ಮಾಡ್ಕೋಬೇಕಂತ ಹೇಳಿದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಂದ್ರೆ ಗುಣಿಸ್ಬೇಕು ಅವಾಗ ಏನ್ ಆನ್ಸರ್ ಬರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಎಚ್ ಸಿ ಎಫ್ ಅಂತ ಕರಿತೀವಿ ಸೊ ಎಲ್ರಿಗೂ ಅರ್ಥ ಆಗುತ್ತ ಅನ್ಕೊಂತೀನಿ ಸೊ ನೆಕ್ಸ್ಟ್ ನೋಡ್ರಿ ಹಂಡ್ರೆಡ್ ಮತ್ತು ನೂರ ಅರವತ್ತದ್ದು ಎಚ್ ಸಿ ಎಫ್ ಕಂಡಿಡಿ ಅಂತ ಹೇಳಿದ್ರೆ ಇದೇನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ಇದನ್ನ ನೀವು ಸಾಲ್ವ್ ಮಾಡಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಹಾಕ್ಬೇಕು ಪ್ರತಿಯೊಬ್ರು ಹಾಕ್ಬೇಕು ಯಾರು ನೋಡ್ತಿರಲ್ಲ ಸೊ ಪ್ರತಿಯೊಬ್ರು ಕಮೆಂಟ್ ಅಲ್ಲಿ ಹಾಕ್ಲೇಬೇಕು ಸೊ ಅದ್ ಕರೆಕ್ಟ್ ಆಗ್ಲಿ ಅಥವಾ ರಾಂಗ್ ಆಗ್ಲಿ ನಿಮ್ಗೆ ನಾನು ಶಿಕ್ಷೆ ಕೊಡಂಗಿಲ್ಲ ಸೊ ಇಲ್ಲಿ ನೀವು ಕರೆಕ್ಟ್ ಆಗಿ ಕಲ್ತ್ರಿ ಅಂತ ಹೇಳಿದ್ರೆ ನೀವ್ ಜಾಬ್ ಹಿಡಿದಿರಿ ಸೊ ನಿಮ್ ಫ್ಯಾಮಿಲಿ ಒಳ್ಳೇದಾಗತ್ತ ನಿಮ್ಮ ಅಪ್ಪ ಅಮ್ಮನ ಹೆಸರು ಎದ್ದೇಳತ್ತ ಸದನ್ ಬಿಟ್ಬಿಟ್ಟು ಸೊ ಬೇಡ ಬಿಡ್ರಿ ಸರ್ ನಿಮ್ಮದ್ ನೀವು ಮಾಡ್ರಿ ನಮ್ಮದ್ ನಾವು ಮಾಡ್ತಿವ್ ಸೊ ಈ ತರ ಮನೋಭಾವನೆ ಇರಬಾರ್ದು ನಾವೇನಂತ ಹೇಳಿದ್ರೆ ಕರೆಕ್ಟ್ ಆಗಿ ಕಲಿತಾ ಅಂತ ಹೇಳಿದ್ರೆ ಪ್ರತಿಯೊಬ್ರು ಇನ್ವಾಲ್ವ್ ಆಗೋ ನಾನ್ ಹೆಂಗ್ ಇನ್ವಾಲ್ವ್ ಆಗತ್ತ ನೋಡ್ರಿ ನಿಮ್ ಜೊತೆ ಹಾ ನಾನು ನಿಮ್ ಜೊತೆಗೆ ನಾವು ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತಾನೆ ಏನಂತ ಹೇಳಿದ್ರೆ ಆ ವಿಡಿಯೋಸ್ ಗಳನ್ನ ನೋಡ್ಬೇಕು ಕರೆಕ್ಟ್ ಆಗಿ ವರ್ಕ್ ಮಾಡ್ಬೇಕು ಸೊ ಇದೇನಪ್ಪಾ ಹೇಳಿದ್ರೆ ನಿಮ್ ಹೋಮ್ ವರ್ಕ್ ಸೊ ಎಷ್ಟನೇ ಪ್ರಾಬ್ಲಮ್ ಇದು ಮೂರನೇ ಪ್ರಾಬ್ಲಮ್ ನೋಡ್ರಿ ಎಸ್ ಮೂರನೇ ಪ್ರಾಬ್ಲಮ್ ಏನಂತಂದ್ ಹೇಳಿದ್ರೆ ಮೂರ್ ಅಂತ ಹಾಕ್ಬಿಟ್ಟು ಅದ್ರದ್ದು ಎಚ್ ಸಿ ಎಫ್ ಎಷ್ಟ್ ಅಂತ ಹಾಕ್ರಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಫೋರ್ತ್ ಒನ್ ಸೊ ಇಲ್ಲಿ ನೋಡ್ರಿ ಆ ಮೂರ್ ಸಂಖ್ಯೆಗಳನ್ನ ಕೊಟ್ಟಿದಾರ ಸೊ ಯಾವ ಸಂಖ್ಯೆಗಳು ಎಪ್ಪತ್ತೆರಡು ನೂರಾ ಎಂಟು ಆಮೇಲೆ ನೂರ ಎಂಬತ್ತು ಸೊ ಈ ತರದ್ ಏನಂತ ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟು ಹೇಳಿ ಕೇಳಿದಾರ ಇವಾಗ ನೋಡ್ರಿ ನಿಮ್ಗ ಆನ್ಸರ್ ಎಲ್ಲಾದ್ರೂ ಅಂತಂದ ಹೇಳಿದ್ರ ಏನಂತ ಹೇಳಿದ್ರ ನಿಮ್ಗೆ ಎಲ್ಲಾದ್ರೂ ಆನ್ಸರ್ ಎಲ್ಲಾದ್ರೂ ಅಂತ ಹೇಳಿದ್ರ ಅಥವಾ ಸರ್ ನಾವ್ ಅಂತಂದ ಹೇಳಿದ್ರ ಪಾಸ್ ಮಾಡ್ತೀರಿ ವಿಡಿಯೋ ಪಾಸ್ ಮಾಡ್ರಿ ಆನ್ಸರ್ ಬಿಡಿಸ್ರಿ ಅದಾದ ನಂತರ ವಿಡಿಯೋ ನೋಡ್ರಿ ಸೊ ಫಸ್ಟ್ ಯಾವ್ದ್ರಿಂದ ಡಿವೈಡ್ ಮಾಡ್ಬೇಕು ನಾವು ಎಲ್ಲವಾಗ್ಲು ಎರಡರಿಂದ ಡಿವೈಡ್ ಮಾಡ್ಬೇಕು ಎರಡರಿಂದ ಡಿವೈಡ್ ಎಲ್ಲಾ ಸಮ ಸಮಸಂಖ್ಯೆಗಳದು ಪಕ್ಕ ಆಗತ್ತ ಮಾಡ್ರಿ ಎರಡರಿಂದ ಡಿವೈಡ್ ಎರಡ್ ಮೂರ್ಲೆ ಆರು ಒಂದು ಉಳಿತು ಹನ್ನೆರಡು ಆಗತ್ತೆ ಎರಡ್ ಆರ್ಲೆ ಹನ್ನೆರಡು ಇದನ್ನು ಎರಡರಿಂದ ಡಿವೈಡ್ ಮಾಡ್ರಿ ಸೊ ಎರಡು ಐದ್ಲೆ ಹತ್ತು ಅದಾದ ನಂತರ ಎರಡ್ ನಾಕ್ಲೆ ಎಂಟು ಇದನ್ನ ಎರಡರಿಂದ ಡಿವೈಡ್ ಮಾಡ್ರಿ ಎರಡು ಒಂಬತ್ಲೆ ಹದಿನೆಂಟು ಅದಾದ ನಂತರ ಜೀರೋ ಹಂಗೆ ಬರುತ್ತೆ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಲ್ಲಾ ಸಮಸಂಖ್ಯೆಗಳಿದಾವೆ ಮತ್ತೆ ಎರಡರಿಂದ ಡಿವೈಡ್ ಆಗತ್ತ ಮಾಡ್ರಿ ಎರಡರಿಂದ ಸೊ ಎರಡೊಂದ್ಲೆ ಎರಡು ಒಂದು ಉಳಿತು ಹದಿನಾರು ಆಗತ್ತ ಇದು ಸೊ ಎರಡು ಎಂಟ್ಲೆ ಹದಿನಾರು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇದನ್ನ ಎರಡರಿಂದ ಮಾಡ್ರಿ ಎರಡೆರ್ಡ್ಲೆ ನಾಲ್ಕು ಒಂದು ಉಳಿತ ಹದ್ನಾಲ್ಕು ಆಗತ್ತೆ ಇದು ಸೊ ಎರಡೆರ್ಡ್ಲೆ ನಾಲ್ಕು ಒಂದು ಉಳಿತು ಎರಡು ಒಳ್ಳೆ ಹದ್ನಾಲ್ಕು ಇದನ್ ಮಾಡ್ರಿ ನೋಡ್ರೂ ಸೊ ಎರಡ್ ನಾಲ್ಕಲೆ ಎಂಟು ಒಂದು ಉಳಿತ ಹತ್ತಾಗತ್ತ ಆಗತ್ತಾ ಎರಡು ಇಡ್ಲೆ ಹತ್ತು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎರಡರಿಂದ ಡಿವೈಡ್ ಆಗತ್ತೆ ನೋಡ್ರಿ ಇಲ್ಲ ಬೆಸ ಸಂಖ್ಯೆಗಳಿದಾವ್ ಎರಡರಿಂದ ಡಿವೈಡ್ ಆಗಂಗಿಲ್ಲ ಮೂರರಿಂದ ಆಗತ್ತೇನು ನೋಡ್ರಿ ಎಸ್ ಮೂರರಿಂದ ಆಗತ್ತೆ ಮೂರ್ ಆರ್ಲೆ ಹದಿನೆಂಟು ಆಮೇಲೆ ಇದನ್ ಮೂರಿಂದ ಡಿವೈಡ್ ಮಾಡ್ರಿ ಮೂರೊಂಬತ್ಲೆ ಇಪ್ಪತ್ತೇಳು ಇದನ್ ಮೂರಿಂದ ಮಾಡ್ರಿ ಮೂರೊಂದ್ಲೆ ಮೂರು ಒಂದು ಉಳಿದು ಹದಿನೈದ್ ಆಯ್ತು ಮೂರೈದ್ಲೆ ಹದಿನೈದು ಸೊ ನೆಕ್ಸ್ಟ್ ನೋಡ್ರಿ ಎರಡರಿಂದ ಆಗತ್ತಾ ಆಗಂಗಿಲ್ಲ ಯಾಕಂದ್ರೆ ಬೆಸ ಸಂಖ್ಯೆ ಅದಾವೆ ಮೂರರಿಂದ ನೋಡ್ರಿ ಆಗತ್ತ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಆಮೇಲೆ ಮೂರೈದ್ಲೆ ಹದಿನೈದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಡಿವೈಡ್ ಆಗತ್ತೇನು ಎರಡರಿಂದ ಆಗಂಗಿಲ್ಲ ಬೆಸ್ ಸಂಖ್ಯೆ ಮೂರರಿಂದ ಆಗತ್ತಾ ಇಲ್ಲ ಇದು ಹೋಗಂಗಿಲ್ಲ ಮುಗಿತ್ ಇಲ್ಲಿಗೆ ಇಲ್ಲಿಗೆ ಏನಂತ ಹೇಳಿದ್ರೆ ಎಲ್ಲಾನು ಕಾಮನ್ ಆಗಿ ಡಿವೈಡ್ ಆಗೋ ಎಲ್ಲಾ ಮುಗೀತು ಇಲ್ಲಿಗೆ ಸ್ಟಾಪ್ ಆಯ್ತು ಕಾಮನ್ ಆಗಿ ಇಲ್ಲಿಂದ ಎಲ್ಲಿಂದ ಎಲ್ಲಿವರೆಗೂ ಇದರಿಂದ ಆಯ್ತು ಇದರಿಂದ ಆಯ್ತು ಇದರಿಂದ ಮೂರು ಸಂಖ್ಯೆಗಳು ಡಿವೈಡ್ ಅದು ಇದರಿಂದ ಅದು ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಮೂರು ಸಂಖ್ಯೆಗಳು ಡಿವೈಡ್ ಆಗಂಗಿಲ್ಲ ಸೊ ನಾವ್ ಇಲ್ಲಿಗೆ ಏನಂತ ಹೇಳಿದ್ರೆ ಸ್ಟಾಪ್ ಮಾಡಿದ್ವಿ ಸೊ ಈ ನಾಲ್ಕು ಅದ್ರಿಂದ ಏನ್ ಡಿವೈಡ್ ಆಗೋಲ್ಲ ಇವು ನಾವು ಬರ್ಕೋಬೇಕು ಯಾವ್ದ್ರಿಂದ ಎರಡರಿಂದ ಈ ಎರಡರಿಂದ ಆಮೇಲೆ ಈ ಮೂರಿಂದ ಆಮೇಲೆ ಈ ಮೂರರಿಂದ ಸೊ ಇವುಗಳನ್ನ ನಾವು ನಾಲ್ಕುನ ಮಲ್ಟಿಪ್ಲಿಕೇಶನ್ ಮಾಡ್ದಾಗ ಏನ್ ಆನ್ಸರ್ ಬರುತ್ತಲ್ಲ ಅದನ್ನ ನಮ್ಗೆ ಏನಂತ ಹೇಳ್ತೀವಿ ಎಚ್ ಸಿ ಎಪ್ ಅಂತ ಹೇಳ್ತೀವಿ ಮಾಡ್ರ ನೋಡು ಎರಡ್ ಎರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತಾರು ಆನ್ಸರ್ ಎಷ್ಟಾಗತ್ತ ಹೇಳಿದ್ರೆ ಇದ್ರದ್ದು ಮೂವತ್ತಾರು ಆಗತ್ತ ಸೊ ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ ಸೊ ಅರ್ಥ ಆಗ್ತಿದೆ ಹೇಳಿದ್ರೆ ಅರ್ಥ ಆಗ್ತಿದೆ ಅಂತ ಹೇಳ್ರಿ ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬಂತಪ್ಪ ಅಂತ ಹೇಳಿದ್ರೆ ನಾನು ಕಂಟಿನ್ಯೂ ಕ್ಲಾಸ್ ಗಳನ್ನ ಮಾಡಿ ಹಾಕ್ತೀನಿ ಸರ್ ನಮ್ಗೆ ಅರ್ಥ ಆಗ್ತಿಲ್ಲ ನೀವ್ ಏನ್ ಹೇಳ್ತಿದೀರ ಅಂತ ಹೇಳಿದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಹೇಳಿದ್ರ ಅಹ್ ಅರ್ಥ ಆದ್ರೆ ತಾನೇ ನಾವು ಮಾಡ್ ಹಾಕೋದು ಸೊ ಅದ್ ನಾನು ಮಾಡ್ ಹಾಕೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ವಿಡಿಯೋ ವೇಸ್ಟ್ ಆಗ್ಬಾರ್ದು ಸೊ ನಿಮ್ ಟೈಮು ನಮ್ ಟೈಮು ಇಬ್ಬರದ್ದು ವೇಸ್ಟ್ ಆಗ್ಬಾರ್ದು ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಐದನೇ ಕ್ವಶನ್ ಅಲ್ವ ಇದು ಎಸ್ ಐದನೇ ಕ್ವಶನ್ ಸೊ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲ್ವತ್ತೆಂಟು ಈ ಮೂರ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಈ ಮೂರು ನಂಬರ್ಸ್ ಗಳದ್ದು ಎಚ್ ಸಿ ಎಫ್ ಕಂಡಿಡ್ರಿ ಅಂತ ಹೇಳಿದ್ರೆ ಇದೇನಪ್ಪಾ ಅಂದ್ರೆ ನಿಮ್ಗೆ ಹೋಮ್ ವರ್ಕ್ ಫಿಫ್ತ್ ಕ್ವೆಶನ್ ಸೊ ಈ ತರ ಏನಂತ ಹೇಳಿದ್ರೆ ನಿಮಗೆ ಎಚ್ ಸಿ ಎಫ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇನ್ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ಏನ್ ಅಂತಂದ ಹೇಳಿದ್ರೆ ಇವಾಗ ಈಗ ಎರಡೆರ್ಡ್ ಸಂಖ್ಯೆ ಆಯ್ತು ಮೂರ್ ಮೂರ್ ಸಂಖ್ಯೆ ಕೇಳ್ತಾರ ನಾಲ್ಕನೂರು ಐದ್ನೂರ ಎಂಬತ್ತಾರು ಅದಾದ ನಂತರ ಆರ್ನೂರ ಎಪ್ಪತ್ತು ಈ ರೀತಿಯಾಗಿ ಮೂರು ಸಂಖ್ಯೆಗಳನ್ನ ಕೊಟ್ಬಿಟ್ಟು ಈ ತರದ್ದು ಎಚ್ ಸಿ ಏನು ಎಲ್ ಸಿ ಎಂ ಏನು ಅಂತ ಕೇಳ್ತಾರ ಸೊ ಅವುಗಳನ್ನ ನಾವು ನೆಕ್ಸ್ಟ್ ಮಾಡ್ತಾ ಹೋಗೋಣ ಸೊ ಇದೇನಪ್ಪಾ ಅಂತ ಹೇಳಿದ್ರೆ ನಿಮ್ ಪಾರ್ಟ್ ಒನ್ ಈಸಿಯಾಗಿ ನಿಮ್ಗೆ ಅರ್ಥ ಆಗ್ಲಿ ಹೇಳಿ ಕಾಮನ್ ಆಗಿ ಮೂರು ಡಿವೈಡ್ ಆಗ್ಬೇಕು ಎರಡು ಸಂಖ್ಯೆ ಕೊಟ್ರೆ ಅವು ಡಿವೈಡ್ ಆಗ ಕಾಮನ್ ಆಗಿ ಮೂರ್ ಸಂಖ್ಯೆ ಕೊಟ್ರೆ ಮೂರು ಸಂಖ್ಯೆ ಕಾಮನ್ ಆಗಿ ಡಿವೈಡ್ ಆಗ್ತಾ ಹೋಗ್ಬೇಕು ಎಲ್ಲಿವರೆಗೂ ಡಿವೈಡ್ ಆಗ್ಬೇಕು ಮೂರು ಸಂಖ್ಯೆಗಳು ಎಲ್ಲಿವರೆಗೂ ಆಗ್ತಾವ ಅಲ್ಲಿವರೆಗೂ ಮಾಡ್ಕೊತ ಹೋಗ್ಬೇಕ್ ಎಲ್ಲಿ ಆಗಂಗಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು ಸೊ ಈ ಕಡೆ ರೈಟ್ ಹ್ಯಾಂಡ್ ಸೈಡ್ ನಾವ್ ಏನ್ ಬರ್ಕೊಂಡಿರ್ತೇವಲ್ಲ ಅವುಗಳನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅಥವಾ ಗುಣಿಸ್ಬೇಕು ಅವಾಗ ನಮ್ಗೆ ಆನ್ಸರ್ ಏನ್ ಬರುತ್ತೆ ಅದೇನಂತಂದ್ರೆ ಸೇಫ್ ಆಗಿರುತ್ತೆ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪಾರ್ಟ್ ಒನ್ ನಾನ್ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸೊ ಪಾರ್ಟ್ ಟೂ ಅಲ್ಲಿ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಸರ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ವಲ್ಪ ಟಫೆಸ್ಟ್ ಕ್ವಶನ್ಸ್ ಗಳನ್ನ ತಗೋಣ ಅದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಎಲ್ ಸಿ ಎಂ ಬಗ್ಗೆ ಸೇಮ್ ಇದೇ ತರ ಎಲ್ ಸಿ ಎಂ ಅನ್ನ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದಾದ ನಂತರ ಎಲ್ ಸಿ ಎಂ ಎಚ್ ಸಿ ಎಫ್ ಮೇಲೆ ಆಮೇಲೆ ಟಫೆಸ್ಟ್ ಕ್ವಶನ್ಸ್ ಗಳು ಯಾವ ತರ ಕೇಳ್ತಾರ ಆಮೇಲೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳು ಯಾವ ತರ ಕೇಳಿದಾರ ಅಂತ ಹೇಳಿ ಇಷ್ಟು ಡಿಸ್ಕಶನ್ ಮಾಡಿ ನೆಕ್ಸ್ಟ್ ಟಾಪಿಕ್ ಗೆ ಹೋಗೋಣ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈ ಹಿಂದ್ ಪ್ರತಿಯೊಬ್ರು ಕಮೆಂಟ್ಸ್ ಗಳನ್ನ ಹಾಕ್ಲೇಬೇಕು ಆಮೇಲೆ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಆಮೇಲೆ ಬೇರೆ ಬೇರೆ ವಿಡಿಯೋಸ್ ಗಳು ಇದಾವ ಸೊ ಅವುಗಳನ್ನ ಎಲ್ಲ ನೋಡ್ರಿ ತುಂಬಾ ಯೂಸ್ ಆಗುತ್ತೆ ನಿಮ್ಗೆ ನೋಡ್ರಿ ಹನ್ನೆರಡು ಅದಾದ ನಂತರ ಹದಿನೆಂಟು ಆಮೇಲೆ ಇಪ್ಪತ್ನಾಲ್ಕು ಅಂತ ಮೂರು ನಂಬರ್ಸ್ ಗಳನ್ನ ಕೊಟ್ಟಿದಾಗ ಸೇಮ್ ಅದೇ ತೀರ ಬರ್ಕೊಡ್ರಿ ನಾವ್ ಆಗ್ಲೇ ಹೆಂಗ್ ಎಚ್ ಸಿ ಎಫ್ ಕಂಡ್ವಲ್ಲ ಲಾಸ್ಟ್ ವಿಡಿಯೋದಾಗ ಸೇಮ್ ಅದೇ ತರ ಇದ್ನು ಕೂಡ ಕಂಡಿಡ್ತಾ ಹೋಗ್ಬೇಕು ಅಲ್ಲಿ ಏನ್ ಮಾಡಿದ್ವಿ ಎಚ್ ಸಿ ಎಫ್ ಕಂಡಿಯಾಕ ಕಾಮನ್ ಆಗಿ ಮೂರು ಕಾಮನ್ ಎಲ್ಲಿವರೆಗೂ ಡಿವೈಡ್ ಆಗ್ತಾವ್ ಅಲ್ಲಿವರೆಗೂ ಮಾಡ್ಕೊಂತ ಹೋಗಿದ್ವಿ ಸೊ ಅದನ್ನ ಮಾಡ್ರಿ ಇವಾಗ ನೋಡ್ನು ಎಲ್ಲಿವರೆಗೂ ಹೋಗ್ತಾವ್ ನೋಡ್ ಸೊ ಎರಡರಿಂದ ಮೊದ್ಲು ಫಸ್ಟ್ ಸ್ಟಾರ್ಟ್ ಆಗೋದೇ ಎರಡರಿಂದ ಅದ್ ಎಂತ ಬೇಕಂದ್ರೆ ದೊಡ್ಡ ನಂಬರ್ ಇರಲಿ ಆರ್ಲೆ ಹನ್ನೆರಡು ಎಲ್ಲಾ ಸಮಸಂಖ್ಯೆಗಳು ಇರೋದ್ರಿಂದ ಈ ಒನ್ ನಂಬರ್ಸ್ ಇರೋದ್ರೆ ಎರಡು ಅರ್ಲೆ ಹನ್ನೆರಡು ಆಮೇಲೆ ಎರಡು ಒಂಬತ್ಲೇ ಹದಿನೆಂಟು ಆಮೇಲೆ ಇದನ್ನ ಎರಡರಿಂದ ಡಿವೈಡ್ ಮಾಡಿದಾಗ ಎರಡು ಒಂದ್ಲೆ ಎರಡು ಎರಡ್ ನಾಲ್ಕು ಸೊ ಇಷ್ಟ ಆಯ್ತು ಅದಾದ ನಂತರ ನೆಕ್ಸ್ಟ್ ಎರಡರಿಂದ ಡಿವೈಡ್ ಆಗತ್ತ ನೋ ಆಗಂಗಿಲ್ಲ ಹಾಗಂಗಿಲ್ಲ ಹೇಳಿದ್ರೆ ಒಂಬತ್ತು ಬೆಸ ಸಂಖ್ಯೆ ಐತೆ ಆರ್ಡ್ ನಂಬರ್ ಐತೆ ಡಿವೈಡ್ ಆಗಂಗಿಲ್ಲ ಮೂರರಿಂದ ಆಗತ್ತೆ ನೋಡ್ರಿ ಎಸ್ ಮೂರರಿಂದ ಆಗತ್ತ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಅದಾದ ನಂತರ ಇದು ಮೂರಿಂದ ಡಿವೈಡ್ ಮಾಡಿದ್ರೆ ಮೂರ್ ನಾಲ್ಕೇ ಹನ್ನೆರಡು ಇಷ್ಟಾಯ್ತು ಸೊ ಇನ್ ನೆಕ್ಸ್ಟ್ ನೋಡ್ರಿ ಮೂರು ಅಕ್ಷರಗಳು ಡಿ ಯಾವ್ದು ಮೂರ್ ನಂಬರ್ ಡಿವೈಡ್ ಆಗ್ತಾವ ನೋಡ್ರಿ ಯಾವ್ದ್ರಿಂದ ನೋ ಆಗಂಗಿಲ್ಲ ಎರಡರಿಂದ ತಗೊಂಡ್ರಾಗ ಎರಡ್ ಡಿವೈಡ್ ಆಗ್ತಾವ್ ಬಟ್ ಆದ್ರೆ ಇದು ಮೂರ್ ಡಿವೈಡ್ ಆಗಂಗಿಲ್ಲ ಮೂರ್ ತಗೊಂಡಿ ಹೇಳಿದ್ರೆ ಎರಡ್ ಡಿವೈಡ್ ಆಗಂಗಿಲ್ಲ ಸೊ ಇಲ್ಲಿಗೇನಂತ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಆಯ್ತು ಸೊ ಈ ಎರಡು ನಂಬರ್ ಗಳನ್ನ ನಾವ್ ಏನಂತ ಹೇಳಿದ್ರೆ ರೈಟ್ ಹ್ಯಾಂಡ್ ಸೈಡ್ ಬರೋ ನಂಬರ್ಸ್ ಗಳನ್ನ ತಗೊಂಡು ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಅವಾಗ ಏನ್ ಬರ್ತಿತ್ತು ಅಂತ ಹೇಳಿದ್ರೆ ಈ ಎರಡನ್ನು ಗುಣಿಸಿದಾಗ ನಮ್ಗೆ ಎಚ್ ಸಿ ಎಫ್ ಬರ್ತಾ ಇತ್ತು ಈ ನಂಬರ್ಸ್ ಗಳ್ ಬಟ್ ಆದ್ರೆ ನಮ್ಗೆ ಇಲ್ಲಿ ಎಲ್ ಸಿ ಎಂ ಕಾಣ್ ಅಂತ ಹೇಳಿದ್ರ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಇವಾಗ ನೋಡ್ರಿ ಮೂರ್ ನಂಬರ್ ಇದಾವಲ್ಲ ಮೂರ್ ನಂಬರ್ ಆದಾಗ ಇನ್ನು ಎರಡ್ ನಂಬರ್ ಏನಂತ ಹೇಳಿದ್ರೆ ಡಿವೈಡ್ ಆಗ್ತಾವ್ ಈ ಮೂರ್ ನಂಬರ್ ಏನಾಯ್ತಲ್ಲ ಇದು ಡಿವೈಡ್ ಆಗಂಗಿಲ್ಲ ಎರಡರಿಂದ ಸೊ ಎರಡು ಒಂದ್ ಹಂಗ ಬರ್ಕೊಡ್ರಿ ಮೂರನ ಸೊ ಎರಡ್ ಎರಡು ಈ ಮೂರನ್ನ ಹಂಗೆ ಬರ್ಕೊಂತೀವಿ ಸೊ ಅದಾದ ನಂತರ ಎರಡ್ ಎರಡ್ಲೆ ನಾಲ್ಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಂದ್ರೆ ಮೂರ್ ಸಂಖ್ಯೆಗಳಿದಾವ ಎರಡ್ ನಂಬರ್ ಏನಂತ ಹೇಳಿದ್ರೆ ಮತ್ತೆ ಡಿವೈಡ್ ಆಗ್ತಾ ಹೋಗ್ತಾವ ಸೊ ಯಾವ್ದು ಡಿವೈಡ್ ಆಗಂಗಿಲ್ಲ ಅದನ್ನ ಹಂಗ ಬರ್ಕೊಂತ ಹೋಗೋದು ಕೆಳಗಡೆ ಯಾವ್ದು ಡಿವೈಡ್ ಆಗ್ತಾವಲ್ಲ ಅದನ್ನ ಡಿವೈಡ್ ಮಾಡ್ತಾ ಹೋಗೋದು ಇವಾಗ ನೋಡ್ರಿ ಯಾವ್ದಾದ್ರು ಎರಡ್ ನಂಬರ್ ಡಿವೈಡ್ ಆಗ್ತಾವ್ ಆಗಂಗಿಲ್ಲ ಇಲ್ಲಿಗೆ ಸ್ಟಾಪ್ ಆಯ್ತು ಇವಾಗ ಏನ್ ಮಾಡೋದಂತ ಹೇಳಿದ್ರೆ ನಾವು ಮೊದಲೇನಂತ ಹೇಳಿದ್ರೆ ಕಾಮನ್ ಆಗಿ ತಗೊತ ಇದ್ವಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಚ್ ಸಿ ಎಪ್ ಬಿಟ್ಬಿಡ್ರಿ ಸೊ ಇಲ್ಲಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ಎಲ್ ಸಿ ಎಮ್ ಒಳಗಡೆ ಇವುಗಳನ್ನು ಕೂಡ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಇಲ್ಲಿ ಏನ್ ಉಳಿದಿರ್ತಾವಲ್ಲ ಲಾಸ್ಟ್ ಇವುಗಳನ್ನು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಯಾವ ತರ ನೋಡ್ರಿ ಸೊ ಎರಡು ಆಮೇಲೆ ನೆಕ್ಸ್ಟ್ ಇದನ್ನ ಬರ್ಕೊಡ್ರಿ ಇಂಟು ಮೂರು ಆಮೇಲೆ ನೆಕ್ಸ್ಟ್ ಇಂಟು ಎರಡು ಅದಾದ ನಂತರ ಇಲ್ಲಿ ಉಳ್ದೈತಲ್ಲ ಇಂಟು ಒಂದು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಂಟು ಮೂರು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಂಟು ಎರಡು ಸೊ ಈ ಎಲ್ಲವನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತಲ್ಲ ಅದನ್ನ ನಾವು ಎಲ್ ಸಿ ಎಂ ಅಂತ ಹೇಳ್ತೀವಿ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಲೀಸ್ಟ್ ತುಂಬಾ ಚಿಕ್ಕ ಸಂಖ್ಯೆ ಏನಂತ ಹೇಳಿದ್ರೆ ಈ ಎಲ್ಲದ್ರಿಂದ ಡಿವೈಡ್ ಆಗೋದು ಅಂತ ಹೇಳ್ತೀವಿ ನಾವು ಸೊ ನೋಡ್ರಿ ಎರಡ್ ಮೂರ್ಲೆ ಆರು ಸೊ ಅದಾದ ನಂತರ ಗುಣಿಸ್ರಿ ಆರ್ ಎರಡ್ಲೆ ಹನ್ನೆರಡು ಆಯ್ತು ಹನ್ನೆರಡು ಇಂಟು ಒಂದು ಹನ್ನೆರಡು ಹನ್ನೆರಡು ಇಂಟು ಮೂರು ಮೂವತ್ತಾರು ಮೂವತ್ತಾರು ಇಂಟು ಎರಡು ಎಷ್ಟಾಗತಿದ್ರು ನನಗೂ ಬರಂಗಿಲ್ಲ ಈ ತರ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಈಸಿಯಾಗಿ ಎರಡರ್ಲೆ ಹನ್ನೆರಡು ಎರಡ್ ಮೂರ್ಲೆ ಆರ ಸಾರಿ ಎರಡರ್ಲೆ ಹನ್ನೆರಡು ಎರಡು ಮೂರ್ಲೆ ಆರು ಪ್ಲಸ್ ಒಂದು ಏಳು ಎಪ್ಪತ್ತೆರಡು ಆಯ್ತು ಸೊ ಇಲ್ಲಿ ಏನಂತ ಹೇಳಿದ್ರೆ ಆನ್ಸರ್ ಎಪ್ಪತ್ತೆರಡು ಬಂತು ಎಪ್ಪತ್ತೆರಡು ಏನಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎಲ್ ಸಿ ಎಂ ಆಗತ್ತ ಸೊ ಎಪ್ಪತ್ತೆರಡು ಏನಂತ ಹೇಳಿದ್ರೆ ಎಲ್ ಸಿ ಎಂ ಆಗತ್ತ ಸೊ ನಾವು ಯಾವ ರೀತಿಯಾಗಿ ಮಾಡಿದ್ವಿ ಅಂತ ಗೊತ್ತಾಯ್ತಾ ಸೊ ಇಲ್ಲಿ ಏನಂತ ಹೇಳಿದ್ರೆ ನಾವು ಡಿವೈಡ್ ಮಾಡ್ತಾ ಹೋಗೋದ್ವಿ ಸೊ ಕಂಟಿನ್ಯೂಸ್ ಆಗಿ ಏನಂತ ಹೇಳಿದ್ರೆ ಮೂರು ಸಂಖ್ಯೆಗಳು ಡಿವೈಡ್ ಆಗೋತವರೆಗೂ ಮಾಡಿದ್ವಿ ಇಲ್ಲಿವರೆಗೂ ಆದ್ವು ಸೊ ಇಲ್ಲಿವರೆಗೂ ಆದ್ವು ನೆಕ್ಸ್ಟ್ ಇಲ್ಲಿ ಸ್ಟಾಪ್ ಆಯ್ತು ಬಟ್ ಆದ್ರೆ ಈ ಮೂರು ಅಕ್ಷರ ನಂಬರ್ಸ್ ಒಳಗಡೆ ಎರಡು ನಂಬರ್ ಏನಂತ ಹೇಳಿದ್ರೆ ಮತ್ತೆ ಡಿವೈಡ್ ಆಗ್ತಾವ ಬಟ್ ಆದ್ರೆ ಒಂದಾಗಂಗಿಲ್ಲ ಅದನ್ನ ಏನಂತ ಹೇಳಿದ್ರೆ ಹಂಗ ಬರ್ಕೊಂಡ್ವಿ ಸೊ ಡಿವೈಡ್ ಆಗೋದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಮತ್ತೆ ಎರಡರಿಂದ ಡಿವೈಡ್ ಮಾಡ್ತಾ ಹೋದ್ವಿ ಸೊ ಲಾಸ್ಟ್ ಗೆ ಏನಂತ ಹೇಳಿದ್ರೆ ಯಾವ ನಂಬರ್ಸು ಡಿವೈಡ್ ಆಗ್ಲಿಲ್ಲ ನೆಕ್ಸ್ಟ್ ಏನಂತಂದ್ರೆ ಯಾವ ನಂಬರ್ಸು ಡಿವೈಡ್ ಆಗ್ಲಿಲ್ಲ ಅಲ್ಲಿಗೆ ನಾವೇನಂತ ಹೇಳಿದ್ರೆ ಸ್ಟಾಪ್ ಮಾಡಿದ್ವಿ ಸೊ ಇನ್ ಏನಂತ ಹೇಳಿದ್ರೆ ಇನ್ ಒಬ್ಬೊಬ್ರಿಗೆ ಏನಂತ ಹೇಳಿದ್ರೆ ಕನ್ಫ್ಯೂಸ್ ಆಗತ್ತ ಸೊ ನಾನ್ ಕನ್ಫ್ಯೂ ಆ ಕನ್ಫ್ಯೂಸನ್ ಏನಂತ ಹೇಳಿದ್ರೆ ಸರ್ ಎಲ್ಲಿಗ್ ಸ್ಟಾಪ್ ಮಾಡ್ಬೇಕ್ರಿ ಇದನ್ನ ಕೆಲವು ಜನ ಕೇಳೋ ಇರ್ತಾರ ಏನಂತ ಹೇಳಿದ್ರೆ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಇದು ಒಂದು ನೆನ್ಪಿಟ್ಕೊಂಡು ಇಷ್ಟೇ ಮಾಡ್ಬೇಕು ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಇನ್ನ ಕಂಟಿನ್ಯೂಷನ್ ಇನ್ನು ಕೆಲವು ಜನರು ಕನ್ಫ್ಯೂಸ್ ಇತ್ತಂದ್ರೆ ಸೊ ಇಷ್ಟು ಡಿವೈಡ್ ಆಯ್ತಾ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಒಂದ್ ಬಂತು ಇದು ಲಾಸ್ಟ್ ಒಂದ್ ಬರ್ಬೇಕು ಲಾಸ್ಟ್ ಇಲ್ಲಿ ಕೆಳಗಡೆ ಈ ಪ್ಲೇಸ್ ಅಲ್ಲಿ ಒಂದ್ ಬರ್ಬೇಕು ಇದು ಒಂದಾಯ್ತು ಆಯ್ತು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇಲ್ಲಿ ಎರಡು ಎರಡರಿಂದ ಡಿವೈಡ್ ಮಾಡ್ರಿ ಇದು ಮೂರ್ ಹಂಗ ಡಿವೈಡ್ ಇದ್ ಕೊಡ್ರಿ ಎರಡರಿಂದ ಒಂದ್ಲೆ ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಮೂರ್ ಒಂದೇ ಉಳಿತು ಸೊ ಮೂರ್ ಒಂದ್ಲೇ ಮೂರು ಸೊ ಈ ರೀತಿಯಾಗಿ ಮಾಡ್ತಾ ಹೋಗ್ತಾರ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಿಂದ್ಗಡೆ ಎಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಯಾವ ನಂಬರು ಈಗ ಮೂರ್ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾವ ಎರಡ್ ನಂಬರು ಅಥವಾ ಮೂರ್ ನಂಬರ್ ಡಿವೈಡ್ ಆಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ಬೇಕು ಇಲ್ಲಿ ಮೂರ್ ನಂಬರ್ ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ ಸ್ಟಾಪ್ ಮಾಡ್ಬಿಟ್ವಿ ಬಟ್ ಆದ್ರೆ ಇಲ್ಲಿ ಸ್ಟಾಪ್ ಮಾಡ್ಲಿಲ್ಲ ಯಾಕಂತ ಹೇಳಿದ್ರೆ ಇವ್ ಎರಡು ನಂಬರ್ ಏನಂತ ಹೇಳಿದ್ರೆ ಇನ್ನು ಡಿವೈಡ್ ಆಗ್ತಿದ್ವು ಅದಕ್ಕೆ ಅದನ್ನ ಡಿವೈಡ್ ಮಾಡ್ತಾ ಹೋದ್ವಿ ಇಷ್ಟು ನೆನ್ಪಿಡ್ಬೋದು ಈ ಕನ್ಫ್ಯೂಸ್ ಆಯ್ತಾ ಓಕೆ ನೆಕ್ಸ್ಟ್ ಇನ್ನೊಂದ್ ಸರಿ ನೋಡೋಣ ಇನ್ನೊಂದ್ ನಂಬರ್ ಐತೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಮೂರು ಆರು ಮತ್ತು ಒಂಬತ್ತರದ್ ಎಲ್ ಸಿಎಂ ಕಂಡಿಡ್ರಿ ಅಂತ ಹೇಳ್ತಾರೆ ಮೂರು ಆರು ಮತ್ತು ಒಂಬತ್ತರದ್ ಎಲ್ ಸಿಎಂ ಕಂಡಿಡ್ರಿ ಸೇಮ್ ಮೆಥಡ್ ಸೊ ಎರಡರಿಂದ ಡಿವೈಡ್ ಆಗತ್ತಾ ಮೂರು ಸಂಖ್ಯೆಗಳು ಆಗಂಗಿಲ್ಲ ಮೂರರಿಂದ ಆಗತ್ತೆ ನೋಡ್ರಿ ಆಗತ್ತಾ ಮೂರೊಂದ್ಲೆ ಮೂರು ಮೂರೆರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ನೆಕ್ಸ್ಟ್ ನೋಡ್ರಿ ಮತ್ತ ಎರಡರಿಂದ ಡಿವೈಡ್ ಆಗತ್ತ ಯಾವ್ದಾದ್ರು ಎರಡು ಸಂಖ್ಯೆಗಳಾದ್ರೂ ಡಿವೈಡ್ ಆಗ್ತಾವ ಇಲ್ಲ ಮೂರು ಸಂಖ್ಯೆಗಳು ಏನಂದ್ರೆ ಡಿಫ್ರೆಂಟ್ ಡಿಫರೆಂಟ್ ಆಗಿದಾವ ಯಾವ್ದು ಡಿವೈಡ್ ಆಗಂಗಿಲ್ಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ ನಮ್ದು ಕರೆಕ್ಟಾ ಸೊ ಅವಾಗ ನಾವೇನಂತ ಅಂತ ಹೇಳಿದ್ರೆ ಎಲ್ ಸಿ ಎಂ ಬರಿಬೇಕು ಎಲ್ ಸಿ ಎಂ ಬರೀರಿ ನೋಡೋಣ ಎಲ್ ಸಿ ಎಂ ಏನಂತ ಬರಿತೀರಿ ಸೊ ಇದನ್ನು ಗುಣಿಸ್ಬೇಕು ಆಮೇಲೆ ಇಲ್ಲಿ ಉಳ್ದಿರ್ತಾವಲ್ಲ ಇವುಗಳನ್ನು ಗುಣಿಸ್ಬೇಕು ಇಂಟು ಒಂದು ಇಂಟು ಎರಡು ಇಂಟು ಮೂರು ಸೊ ಎಷ್ಟಾಗತ್ತೆ ನೋಡ್ರಿ ಮೂರೊಂದ್ಲೆ ಮೂರು ಮೂರ್ ಎರಡ್ಲೆ ಆರು ಆರ್ ಮೂರ್ಲೆ ಹದಿನೆಂಟು ಎಲ್ ಸಿ ಎಂ ಎಷ್ಟ ಹೇಳಿದ್ರೆ ಅಂತಂದೇಳಿದ್ರೆ ಆಗತ್ತ ಸೊ ಅಲ್ಲಿ ಹೇಳಿದ್ರೆ ಇಲ್ಲಿ ಈ ಕಡೆ ಇರೋ ಇದು ನಂಬರ್ಸ್ ಗಳನ್ನ ಬಿಡ್ತಿದ್ವಿ ಎಚ್ ಸಿ ಎಫ್ ಒಳಗಡೆ ಸೊ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದ್ ಮಾತ್ರ ಬರ್ಕೊಂತಿದ್ವಿ ಬಟ್ ಅದ್ರ ಇಲ್ಲಿ ಹಂಗಿಲ್ಲ ಸೊ ಎಲ್ಲಾನು ಏನಂತ ಹೇಳಿದ್ರೆ ಇಂಟು ಮಾಡ್ಬೇಕಾಗತ್ತ ನಾನ್ ನಿಮ್ಗೆ ಈಸಿಯಾಗಿ ರೋ ಮತ್ತೆ ಟರ್ಮ್ಸ್ ಎಲ್ಲ ತೊಗೊಂಡ್ವಿ ಅಂತ ಹೇಳಿದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಬರುತ್ತೆ ಅವುಗಳನ್ನೆಲ್ಲ ತಗೊಂಡ್ವಿ ಅಂತಂದ್ರೆ ಸೊ ಕನ್ಫ್ಯೂಸ್ ಆಗಿ ಸೊ ನೆಕ್ಸ್ಟ್ ನೋಡೋಣ ಪ್ರಾಬ್ಲಮ್ ಸೊ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನೈತಪ್ಪಾ ಅಂತ ಹೇಳಿದ್ರೆ ನಾವು ಎಲ್ ಸಿ ಎಂ ಕಂಡು ಹಿಡಬೇಕು ಸೊ ನಂಬರ್ಸ್ ಗಳು ಅಂತ ಹೇಳಿದ್ರೆ ಎರಡು ಮೂರು ನಾಲ್ಕು ಮತ್ತು ಆರ್ ಅಂತ ಇದಾವ ಸೊ ವಾಟ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ದಾಟ್ ಕ್ಯಾನ್ ಬಿ ಡಿವೈಡೆಡ್ ಅಂತ ಐತೆ ಸ್ಮಾಲೆಸ್ಟ್ ನಂಬರ್ ಕ್ಯಾನ್ ಬಿ ಡಿವೈಡೆಡ್ ಇವನ್ಲಿ ಬೈ ಟೂ ತ್ರೀ ಫೋರ್ ಸಿಕ್ಸ್ ಅಂತ ಐತೆ ಇಲ್ಲಿ ಏನಂತ ಹೇಳಿದ್ರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಎಲ್ ಸಿ ಎಂ ಅಂದ್ರೂನು ಒಂದೇ ಸ್ಮಾಲೆಸ್ಟ್ ನಂಬರ್ ದಾಟ್ ಕ್ಯಾನ್ ಡಿವೈಡೆಡ್ ಆಲ್ ನಂಬರ್ಸ್ ಅಂದ್ರೂ ಒಂದೇ ಹ ಅಂದ್ರೆ ಈಗ ನೋಡ್ರಿ ಸ್ಮಾಲೆಸ್ಟ್ ನಂಬರ್ ಏನಂತ ಹೇಳಿದ್ರೆ ಈ ಎಲ್ಲದ್ರಿಂದ ಡಿವೈಡ್ ಆಗತ್ತ ಆ ನಂಬರ್ ಯಾವ್ದು ಅಂತ ಕೇಳಿದ್ರೆ ಕ್ವಶನ್ ಸ್ಮಾಲೆಸ್ಟ್ ನಂಬರ್ ಅಥವಾ ಎಲ್ ಸಿಎಂ ಎರಡು ಒಂದೇ ಅವಾಗ ಏನಂತ ಹೇಳಿದ್ರೆ ನಾವು ಆ ತರ ಕ್ವಶನ್ ಕೇಳಿದಾಗ ನಾವು ಎಲ್ ಸಿ ಎಂ ಅನ್ನೇ ಕಂಡು ಸೊ ಇವಾಗ ಡಿವೈಡ್ ಮಾಡ್ತಾ ಹೋಗ್ರಿ ಸೊ ಎರಡರಿಂದ ಡಿವೈಡ್ ಮಾಡ್ರಿ ಆಗಂಗಿಲ್ಲ ಇಲ್ಲೇನಂತ ಹೇಳಿದ್ರೆ ಇದು ಡಿವೈಡ್ ಆಗಂಗಿಲ್ಲ ಅದಕ್ಕೋಸ್ಕರ ಏನಂತಂದು ಹೇಳಿದ್ರೆ ಇದು ಮೂರ್ ಡಿವೈಡ್ ಆಗಂಗಿಲ್ಲ ಅಲ್ಲ ಸೊ ಅದ್ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ಅದನ್ನ ಹಂಗೆ ಬರ್ಕೊಂತೀವಿ ಸೊ ಇವ್ ಏನಂತ ಹೇಳಿದ್ರೆ ಇದು ನಮ್ ಎರಡು ನಾಲ್ಕು ಆರು ಏನಂತ ಹೇಳಿದ್ರೆ ಎರಡರಿಂದ ಡಿವೈಡ್ ಆಗ್ತಾವ್ ಮಾಡ್ರಿ ಅದನ್ನಷ್ಟೇ ಸೊ ಎರಡು ಒಂದ್ಲೆ ಎರಡು ಮೂರ್ ಹಂಗೆ ಬರ್ಕೊಂಡ್ವಿ ನಾಲ್ಕು ಡಿವೈಡ್ ಆಗತ್ತೆ ಸೊ ಎರಡ್ ಎರಡ್ಲೆ ನಾಲ್ಕ್ ಬರ್ಕೊಂಡ್ವಿ ಆರ್ ಡಿವೈಡ್ ಆಗತ್ತ ಎರಡ್ ಮೂರ್ಲೆ ಆರ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಆ ಯಾವ ಎರಡ್ ನಂಬರ್ಗಳು ಡಿವೈಡ್ ಆಗ್ತಾವ ನೋಡ್ರಿ ಎರಡರಿಂದ ಆಗ್ತಾವನೆ ಆಗಂಗಿಲ್ಲ ಈ ಮೂರು ಮತ್ತು ಮೂರು ಡಿವೈಡ್ ಆಗ್ತಾವ್ ಯಾವ್ದರಿಂದ ಮೂರರಿಂದ ಸೊ ಇದ್ರೊಳಗೆ ಏನಂತ ಹೇಳಿದ್ರೆ ಯಾವ ಎರಡ್ ನಂಬರ್ಗಳು ಡಿವೈಡ್ ಆಗಂಗಿಲ್ಲ ಹಂಗ ಬರ್ಕೋಬೇಕು ಅವ್ನು ಇಲ್ಲಿ ನೋಡ್ರಿ ಇವುಗಳನ್ನ ಹಂಗ ಬರ್ಕೊಂಡ್ವಿ ಇವೆರಡು ಡಿವೈಡ್ ಆಗಂಗಿಲ್ಲ ಸೊ ಮೂರ್ಂದ ಯಾವಾಗ್ತಾವ ಮೂರೊಂದ್ಲೇ ಮೂರು ಮೂರೊಂದ್ಲೇ ಮೂರು ಆಯ್ತು ನೆಕ್ಸ್ಟ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಬಂತಲ್ಲ ಇನ್ ಎಲ್ ಸಿ ಎಂ ಕಂಡು ಹಿಡ್ಕೊಬೇಕು ಯಾವ್ದು ಡಿವೈಡ್ ಆಗಂಗಿಲ್ಲ ಎರಡ್ ನಂಬರ್ ಗಳು ಸೊ ಅದಕ್ಕೇನಂತ ಹೇಳಿದ್ರೆ ಎಲ್ ಸಿ ಎಂ ಬರ್ಕೊಂತೀವಿ ಈ ಎರಡು ಅದಾದಂತರ ನೆಕ್ಸ್ಟ್ ಮೂರ್ ಬರ್ಕೊಂಡ್ವಿ ಆಮೇಲೆ ನೆಕ್ಸ್ಟ್ ಇಂಟು ಒನ್ ಬರ್ಕೊಂಡ್ರಿ ಆಮೇಲೆ ನೆಕ್ಸ್ಟ್ ಇಂಟು ಒಂದ್ ಬರ್ಕೊಂಡ್ರಿ ಆಮೇಲೆ ನೆಕ್ಸ್ಟ್ ಇಂಟು ಎರಡು ಅದಾದ ನಂತರ ಲಾಸ್ಟ್ ಇಂಟು ಒಂದು ಸೊ ಎಲ್ಲವನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಎರಡು ಮೂರ್ಲೆ ಆರು ಆರು ಇಂಟು ಒಂದು ಆರು ಆರು ಇಂಟು ಒಂದು ಆರು ಆರು ಇಂಟು ಎರಡು ಅಂತ ಹೇಳಿದ್ರೆ ಹನ್ನೆರಡು ಆಗತ್ತ ಸೊ ಅದಾದ ನಂತರ ಇಂಟು ಒಂದು ಹನ್ನೆರಡೇ ಸೊ ಇಲ್ಲಿ ಎಲ್ ಸಿ ಎಂ ಎಷ್ಟಾಗತ್ತ ಹೇಳಿದ್ರೆ ಹನ್ನೆರಡು ಆಗತ್ತ ಆನ್ಸರ್ ಎಷ್ಟ್ ಬರುತ್ತಪ್ಪ ಅಂತಂದ್ರೆ ಹನ್ನೆರಡು ಹೇಳಿದ್ರೆ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಡಿವೈಡ್ ಮಾಡ್ತಾ ಹೋಗಬೇಕು ಸೊ ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಹೇಳಿದ್ರೆ ನೀವು ಎಚ್ ಸಿ ಎಫ್ ವಿಡಿಯೋವನ್ನ ನೋಡ್ಬೇಕು ಎಚ್ ಸಿ ಎಫ್ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ ಆಮೇಲೆ ಈ ವಿಡಿಯೋ ನೋಡ್ರಿ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ ಹೇಳಿದ್ರೆ ಹದಿನಾರು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರ ಎಲ್ ಸಿ ಎಷ್ಟು ಅಂತ ಕ್ವಶನ್ ಕೇಳಿದ್ರೆ ಹದಿನಾರು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರು ಎಲ್ ಸಿ ಎಂ ಎಷ್ಟಪ್ಪ ಅಂತ ಹೇಳಿ ಕ್ವಶನ್ ಕೇಳಿದ್ರೆ ಸೊ ಇತರ ಏನಂತಂದ್ರೆ ನಿಮ್ಗೆ ಹೋಮ್ ವರ್ಕ್ ಇದು ಸೊ ಇದನ್ನ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕಿ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ ಇಪ್ಪತ್ನಾಲ್ಕು ಮೂವತ್ತಾರು ಮತ್ತು ನಲ್ವತ್ತೆಂಟರದ ಎಲ್ ಸಿ ಎಂ ಏನು ಅಂತ ಕ್ವಶನ್ ಕೇಳ್ರ ಕರೆಕ್ಟಾ ಸೊ ಇದನ್ನ ನಾವ್ ಇವಾಗ ಬಿಡಿಸ್ತಾ ಹೋಗೋಣ ಸೊ ಮೂರ್ ನಂಬರ್ ಡಿವೈಡ್ ಆಗ್ತಾವ ನೋಡ್ರಿ ಎರಡರಿಂದ ಆಗ್ತಾವ ಎರಡರಿಂದ ಡಿವೈಡ್ ಮಾಡ್ತಾ ಹೋಗ್ರಿ ಎರಡೊಂದ್ಲೆ ಎರಡ್ ಹನ್ನೆರಡ್ಲೆ ಸೋರಿ ಸೊ ಎರಡ್ ಹನ್ನೆರಡ್ಲೆ ಇಪ್ಪತ್ನಾಲ್ಕು ಸೊ ಮೂವತ್ತಾರನ್ನ ಎರಡರಿಂದ ಡಿವೈಡ್ ಮಾಡ್ರಿ ಒಂದ್ಲೆ ಎರಡು ಒಂದ್ ಉಳಿತು ಇದು ಹದಿನಾರು ಆಯ್ತು ಎರಡ್ ಎಂಟ್ಲೇ ಹದಿನಾರು ಸೊ ಇದು ಎರಡರಿಂದ ಡಿವೈಡ್ ಮಾಡ್ರಿ ಸೊ ಎರಡು ಎಡ್ಲೆ ನಾಕು ಎರಡು ನಾಲ್ಕೆ ಎಂಟು ಅದಾದ ನಂತರ ನೆಕ್ಸ್ಟ್ ಎರಡರಿಂದ ಡಿವೈಡ್ ಆಗ್ತಾವೆ ನೋಡ್ರಿ ಎಲ್ಲ ಸಮಸಂಖ್ಯೆಗಳು ಇದರಿಂದ ಎರಡರಿಂದ ಡಿವೈಡ್ ಆಗತ್ತ ಸೊ ನೆಕ್ಸ್ಟ್ ಬರ್ರಿ ಎರಡ್ ಆರ್ಲೆ ಹನ್ನೆರಡು ಆಮೇಲೆ ಇದೆಷ್ಟು ಎರಡು ಒಂಬತ್ಲೆ ಹದಿನೆಂಟು ಇದನ್ನ ಡಿವೈಡ್ ಮಾಡಿದ್ರೆ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ನೆಕ್ಸ್ಟ್ ನೋಡ್ರಿ ಸೊ ಈ ಮೂರು ಸಂಖ್ಯೆಗಳು ಡಿವೈಡ್ ಆಗ್ತಾವೆ ಯಾವ್ದ್ರಿಂದ ಹಾ ಆಗತ್ತ ಯಾವ್ದ್ರಿಂದ ಅಂದ್ರೆ ಮೂರರಿಂದ ಆಗತ್ತ ಸೊ ಮೂರ್ ಎರಡ್ಲೆ ಆರು ಮೂರ್ ಮೂರ್ಲೆ ಒಂಬತ್ತು ಮೂರ್ ಮೂರ್ನಾಕ್ಲೆ ಹನ್ನೆರಡು ಸೊ ಇಷ್ಟೇನಂತ ಹೇಳಿದ್ರೆ ಎಲ್ಲ ಡಿವೈಡ್ ಆಗ್ತಾವ ಬಟ್ ಆದ್ರೆ ಇಲ್ಲಿ ನೆಕ್ಸ್ಟ್ ಮೂರು ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ ಸೊ ಅದಕ್ಕೋಸ್ಕರ ಏನ್ ಅಂತಂದ ಹೇಳಿದ್ರೆ ಯಾವ್ದು ಡಿವೈಡ್ ಆಗಂಗಿಲ್ಲ ಅದನ್ನ ಹಂಗೆ ಬರ್ಕೊಂತೀವಿ ಇವು ಎರಡು ಡಿವೈಡ್ ಆಗ್ತಾವ್ ಇದನ್ನ ಡಿವೈಡ್ ಮಾಡ್ಕೊಳಿ ಯಾವ್ದ್ರಿಂದ ಎರಡರಿಂದ ಎರಡು ಒಂದ್ಲೆ ಎರಡು ಇದನ್ ಮೂರ್ ಹಂಗೆ ಬರ್ಕೊಂಡ್ವಿ ಸೊ ಎರಡ್ ಎರಡ್ಲೆ ನಾಲ್ಕು ನೆಕ್ಸ್ಟ್ ನೋಡ್ರಿ ಯಾವ ಇದಾದ್ರು ಎರಡ್ ನಂಬರ್ ಡಿವೈಡ್ ಆಗ್ತಾವ ಇಲ್ಲ ಯಾವ್ದು ಮೂರ್ ನಂಬರ್ ಡಿವೈಡ್ ಆಗಂಗಿಲ್ಲ ಯಾವ್ದ್ರಿಂದನು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗ್ಯಾವ ಇಲ್ಲಿ ಸ್ಟಾಪ್ ಮಾಡಿದ್ವಿ ಸೊ ಎಲ್ ಸಿ ಎಂ ಬರ್ಕೊಂತರ ನಮ್ದು ಎಷ್ಟಾಗುತ್ತೆ ನೋಡ್ರಿ ಎಲ್ ಸಿ ಎಂ ಬರ್ಕೊಡ್ರಿ ಈ ಎರಡು ಆಮೇಲೆ ನೆಕ್ಸ್ಟ್ ಇದನ್ನ ಬರ್ಕೊಡ್ರಿ ಇಂಟು ಟು ಆಮೇಲೆ ನೆಕ್ಸ್ಟ್ ಇಂಟು ತ್ರೀ ಆಮೇಲೆ ನೆಕ್ಸ್ಟ್ ಇಂಟು ಟು ಆಮೇಲೆ ನೆಕ್ಸ್ಟ್ ಇಂಟು ಒನ್ ಆಮೇಲೆ ನೆಕ್ಸ್ಟ್ ಇಂಟು ತ್ರೀ ಆಮೇಲೆ ನೆಕ್ಸ್ಟ್ ಇಂಟು ಟು ಇವು ಒನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನ್ ಆನ್ಸರ್ ಬರುತ್ತೆ ಅದು ನಮ್ಗೆ ಎಲ್ ಸಿ ಎಮ್ ಆಗಿರತ್ತೆ ನೋಡ್ರಿ ಸೊ ಎರಡೆಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಎಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಮೂರು ಎಷ್ಟಾಗತ್ತ ನನಗ ಬರಂಗಿಲ್ರು ಈ ತರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಈಸಿಯಾಗಿ ಇಪ್ಪತ್ನಾಲ್ಕು ಇಂಟು ಮೂರು ಎಷ್ಟಾಗತ್ತ ಮೂರ್ ಮೂರ್ನಾಕ್ಲೆ ಹನ್ನೆರಡು ಮೂರ್ ಎಡ್ಲೆ ಆರು ಎಪ್ಪತ್ತೆರಡು ಆಯ್ತು ಎಪ್ಪತ್ತೆರಡು ಇಂಟು ಎರಡ್ ಎಷ್ಟಾಗತ್ತೆ ನೋಡ್ರಿ ಇಲ್ಲೇ ಇಂಟು ಮಾಡ್ರಿ ಸೊ ಎರಡು ಎಡ್ಲೆ ನಾಲ್ಕು ಎರಡು ಏಳು ಹದ್ನಾಲ್ಕು ನೂರಾ ನಲ್ವತ್ನಾಲ್ಕು ನಮ್ಗೆ ಆನ್ಸರ್ ಎಷ್ಟು ಬಂತಪ್ಪಾ ಅಂತಂದ ಹೇಳಿದ್ರೆ ನೂರಾ ಆಯ್ತು ಇದೇನಂದ್ರೆ ಎಲ್ ಸಿ ಎಂ ಅಂತಂದು ಹೇಳ್ತೀವಿ ಕರೆಕ್ಟಾ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಒಂದ್ ಕ್ವಶನ್ ಏನಾಯ್ತಪ್ಪ ಅಂತ ಹೇಳಿದ್ರ ಮೂರ್ ನಂಬರ್ಸ್ ಕೊಟ್ಟಿದಾರೆ ಎರಡ್ ಎರಡ್ನೂರ ಎಂಬತ್ತು ಮುನ್ನೂರ ಐವತ್ತರದ್ದು ಎಲ್ ಸಿ ಎಂ ಏನು ಅಂತ ಕ್ವಶನ್ ಕೇಳಿದಾರ ಬಿಡಿಸಿ ನೋಡ್ ಎರಡ್ ನೂರ ಹತ್ತು ಎರಡ್ ನೂರ ಎಂಬತ್ತು ಮುನ್ನೂರ ಐವತ್ತು ಸೊ ಇದ್ರದ್ದು ಎಲ್ ಸಿ ಎಂ ಎಷ್ಟಾಗತ್ತ ನೋಡ್ತಾ ಹೋಗೋಣ ಸೊ ಈ ರೀತಿಯಾಗಿ ಬರ್ಕೊಂತೀವಿ ಬಿಡಿಸ್ತಾ ಹೋಗ್ರಿ ಸೊ ಎಲ್ಲವೂ ಏನಂತ ಹೇಳಿದ್ರೆ ಸಮಸಂಖ್ಯೆ ಇದಾವ ಎಸ್ ಎರಡರಿಂದ ಡಿವೈಡ್ ಆಗ್ತಾವ ಎಸ್ ಆಗ್ತಾವ ಎರಡರಿಂದ ಡಿವೈಡ್ ಮಾಡ್ರಿ ಡಿವೈಡ್ ಬೈ ಎರಡರಿಂದ ಮಾಡಿದಾಗ ಎಷ್ಟಾಗತ್ತೆ ನೋಡ್ರಿ ಒಂದ್ಲೆ ಎರಡು ಅಹ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಒಂದೈತ ಆಗಂಗಿಲ್ಲ ಸೊ ಅದಾದ ನಂತರ ನೆಕ್ಸ್ಟ್ ಮುಂದಿನ ಸಂಖ್ಯೆ ತಗೊಂತೀವಿ ಎರಡ್ ಐದ್ಲೆ ಹತ್ತು ಮಾಡಕ್ ಬರ್ಲಿಲ್ಲ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಮಾಡ್ರಿ ಸೊ ಎರಡೊಂದ್ಲೆ ಎರಡು ಒಂದು ಸೊ ಇಲ್ಲಿ ಜೀರೋ ಕೊಟ್ಬಿಟ್ಟು ಈ ಜೀರೋ ಕೆಳಗಡೆ ತಗೊಂತೀವಿ ಎರಡ್ ಐದ್ಲೆ ಹತ್ತು ಅಂದ್ರೆ ನೂರ ಐದು ಎರಡು ಇಂಟು ನೂರ ಐದು ಮಾಡ್ದಾಗ ಎರಡ್ ನೂರ ಹತ್ತು ಬರುತ್ತೆ ನೆಕ್ಸ್ಟ್ ಡಿವೈಡೆಡ್ ಬೈ ಟೂ ಮಾಡ್ರಿ ಎರಡ್ ನೂರ ಎಂಬತ್ಕ ಸೊ ಎರಡೊಂದ್ಲೆ ಎರಡು ಎರಡ್ ನಾಕ್ಲೆ ಎಂಟು ಜೀರೋ ಹಂಗೆ ಬರೀತು ನೆಕ್ಸ್ಟ್ ಡಿವೈಡೆಡ್ ಮಾಡ್ರಿ ಎರಡರಿಂದ ಸೊ ಎರಡೊಂದ್ಲೆ ಎರಡು ಒಂದ್ ಉಳಿತು ಸೊ ಎಷ್ಟಾಯ್ತು ಹದಿನೈದಾಯ್ತು ನೆಕ್ಸ್ಟ್ ಎರಡು ಏಳು ಹದ್ನಾಕು ಹದಿನೈದನ್ನು ಡಿವೈಡ್ ಮಾಡ್ರೆ ಎರಡು ಏಳು ಹದಿನಾಲ್ಕು ಒಂದ್ ಉಳಿತು ನೆಕ್ಸ್ಟ್ ಇದೇನಾಯ್ತು ಅಂದ್ರೆ ಹತ್ತಾಯ್ತು ಎರಡು ಐದ್ಲೆ ಹತ್ತು ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಎರಡರಿಂದ ಏನಾದ್ರು ಡಿವೈಡ್ ಆಗತ್ತ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎರಡರಿಂದ ಆಗಂಗಿಲ್ಲ ಮೂರರಿಂದ ಯಾವುದು ಆಗಂಗಿಲ್ಲ ಐದರಿಂದ ಅಂದ್ರೆ ಎಲ್ಲಾನು ಏನಂತಂದ್ ಹೇಳಿದ್ರೆ ಐದು ಜೀರೋ ಐದು ಇರೋದ್ರಿಂದ ಇವ ಮೂರು ಸಂಖ್ಯೆಗಳು ಐದರಿಂದ ಡಿವೈಡ್ ಆಗ್ತಾವ್ ಪಕ್ಕ ಸೊ ನಾವ್ ಐದರಿಂದ ಡಿವೈಡ್ ಮಾಡಬೇಕು ಐದ್ರೆಡ್ಲೆ ಹತ್ತು ಐದ್ ಒಂದ್ಲೆ ಐದು ಸೊ ಇದ್ ನೋಡ್ರಿ ಐದ್ರ ಎರಡ್ಲೆ ಹತ್ತು ಐದ್ ಎಂಟ್ಲೆ ನಲ್ವತ್ತು ನೆಕ್ಸ್ಟ್ ನೋಡ್ರಿ ಇದು ನೂರ ಎಪ್ಪತ್ತೈದು ಕೂಡ ಐದ್ರಿಂದ ಡಿವೈಡ್ ಆಗತ್ತ ಐದ್ ಮೂರ್ಲೆ ಹದಿನೈದು ಎರಡು ಉಳಿತು ಇಪ್ಪತ್ತೈದ್ ಆಗತ್ತ ಐದೈದ್ಲೆ ಇಪ್ಪತ್ತೈದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವ್ದರಿಂದ ಡಿವೈಡ್ ಆಗತ್ತೆ ಎರಡರಿಂದ ನೋ ಆಗಂಗಿಲ್ಲ ಸೊ ನೆಕ್ಸ್ಟ್ ಮೂರರಿಂದ ಆಗತ್ತ ಆಗಂಗಿಲ್ಲ ಮೂರ ಏಳ ಇಪ್ಪತ್ತೊಂದು ಆ ಒಂದ್ಲೆ ಮೂರ್ ಆಗಂಗಿಲ್ಲ ನೆಕ್ಸ್ಟ್ ನಾಲ್ಕರಿಂದ ಆಗಂಗಿಲ್ಲ ಐದರಿಂದ ಆಗಂಗಿಲ್ಲ ಆರರಿಂದ ನೋಡ್ರಿ ಟ್ರೈ ಮಾಡ್ರಿ ಆಗಂಗಿಲ್ಲ ಏಳರಿಂದ ಆಗತ್ತ ಏಳ್ ಮೂರ್ಲೆ ಇಪ್ಪತ್ತೊಂದು ಏಳ್ ನಾಲ್ಕಲೆ ಇಪ್ಪತ್ತೆಂಟು ಐದ್ಲೆ ಮೂವತ್ತೈದು ನೆಕ್ಸ್ಟ್ ಯಾವ್ದಾದ್ರು ಎರಡ್ ನಂಬರ್ಗಳು ಡಿವೈಡ್ ಆಗ್ತಾವ ನೋಡ್ರಿ ಯಾವ ಎರಡ್ ನಂಬರ್ಗಳು ಮೂರ್ ನಂಬರು ಆಗಂಗಿಲ್ಲ ಇನ್ನು ಎರಡ್ ನಂಬರು ಆಗಂಗಿಲ್ಲ ಇಲ್ಲಿಗೆ ನಾವು ಸ್ಟಾಪ್ ಮಾಡಿದ್ವಿ ಸೊ ನೆಕ್ಸ್ಟ್ ಏನ್ ಮಾಡ್ತೀವಂತ ಹೇಳಿದ್ರೆ ಇವುಗಳ್ ಎಲ್ಲವನ್ನ ಈ ಎಲ್ಲವನ್ನ ಏನ್ ಮಾಡ್ತೀವಂತ ಹೇಳಿದ್ರೆ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ ಮಾಡ್ದಾಗ ನಮ್ಗೆ ಏನ್ ಆನ್ಸರ್ ಬರುತ್ತಾ ಅದೇನಾಗತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ಎಲ್ ಸಿ ಎಂ ಆಗತ್ತ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಎಷ್ಟಾಗತ್ತ ಎಲ್ಲವನ್ನ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಟೂ ಇಂಟು ಫೈವ್ ಇಂಟು ಸೆವೆನ್ ಇಂಟು ತ್ರೀ ಇಂಟು ಫೋರ್ ಇಂಟು ಫೈವ್ ಮಾಡ್ರಿ ಹೇಳಿದ್ರೆ ಎಲ್ಲವನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ನಾಲ್ಕ್ ಸಾವಿರದ ಎರಡ್ ನೂರ ಬರುತ್ತ ಎಷ್ಟ ಎಷ್ಟಪ್ಪ ಅಂತ ಹೇಳಿದ್ರೆ ನಾಲ್ಕ ಸಾವಿರದ ಎರಡ್ ನೂರ್ ಬರುತ್ತೆ ಇದು ನಮ್ಗೆ ಆನ್ಸರ್ ಆಗುತ್ತೆ ಇದನ್ನ ಚೆಕ್ ಮಾಡ್ರಿ ಮಲ್ಟಿಪ್ಲಿಕೇಶನ್ ಮಾಡಿ ಸೊ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ನೂರ ಎಂಬತ್ತು ಎರಡ್ ನೂರ ಇಪ್ಪತ್ತೈದು ಅದಾದ ನಂತರ ಎರಡ್ ನೂರ ಎಪ್ಪತ್ತು ಈ ಮೂರು ಸಂಖ್ಯೆಗಳನ್ನ